ನಮಸ್ಕಾರ ವೀಕ್ಷಕರೇ, ನಾನು ಪ್ರತಿಭಾ ಆನಂದ್. ಎಸ್ ವೀಕ್ಷಕರೇ, ಇವತ್ತಿನ ಮಹಿಳಾ ದಿನಾಚರಣೆಯ ಅಂಗವಾಗಿ ಒಬ್ಬ ಮಹಿಳಾ ಸಾಧಕಿ ನಮ್ಮ ಜೊತೆಗಿದ್ದಾರೆ. ಇವರು ಸಾಧಕಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹುಟ್ಟತಾನೆ ಸಾಧಕಿಯಾಗಿ ಬೆಳೆದು ಬಂದು ಈ ಹಂತಕ್ಕೆ ತಲುಪಿರುವಂತಹದ್ದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಸಾಧನೆಯ ಶಿಖರವನ್ನ ಏರ್ಬೇಕು ಅನ್ನೋದಕ್ಕೆ ಉತ್ತಮವಾದಂತಹ ಒಂದು ಉದಾಹರಣೆ ಅಂತಲೇ ಹೇಳ್ಬಹುದು ಇವರ ಒಂದು ಜೀವನವನ್ನ ಗಮನಿಸ್ತಾ ಇದ್ರೆ. ಮತ್ತೊಂದ್ ಕಡೆ ಸಾಧನೆಗಳು ಅನ್ನೋ ವಿಚಾರಕ್ಕೆ ಬಂದ್ರೆ ಒಂದ ಎರಡ ಸಾಕಷ್ಟು ಸಾಧನೆಗಳು ಇವರ ಒಂದು ಇತಿಹಾಸದ ಒಂದು ಪುಟವನ್ನ ಸೇರಿದೆ ಅಂತ ಅಂದ್ರೂ ಕೂಡ ಈ ಸಂದರ್ಭದಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಾಕಷ್ಟು ಸಾಧನೆಗಳು ಹುಟ್ಟಾ ಐಎಎಸ್ ಅಧಿಕಾರಿ ಆಗಬೇಕು ಅನ್ನುವಂತಹ ಒಂದು ಕನಸನ್ನ ಹೊತ್ತಿರ್ತಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಎಸ್ ಮೇಡಮ್, ಮೊದಲನೇದಾಗಿ ಒಂದು ಶಾಲಿನಿ ರಜನೀಶ್ ಅಂದ ಕೂಡಲೇ ನೆನಪಾಗೋದು ಒಬ್ಬ ದಕ್ಷ ಪ್ರಾಮಾಣಿಕ ಮಹಿಳೆಯರ ಪರವಾದಂತಹ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಒಬ್ಬ ಪ್ರಾಮಾಣಿಕ ಮಹಿಳಾ ಅಧಿಕಾರಿ ಅನ್ನುವಂತಹದ್ದು ಪ್ರತಿಯೊಬ್ಬರಿಗೂ ಕೂಡ ಮನೆ ಮಾತಾಗಿದ್ದೀರ ಈ ಸಂದರ್ಭದಲ್ಲಿ. ಸೊ ಮೊದಲನೇದಾಗಿ ಐಎಎಸ್ ಅಧಿಕಾರಿ ಆಗ್ಬೇಕು, ಇಷ್ಟೆಲ್ಲ ಸಾಧನೆ ಮಾಡಬೇಕು ಅನ್ನುವಂತಹದ್ದು, ಅಥವಾ ಆ ಒಂದು ಹಿಂದಿನ ದಿನಗಳನ್ನ ರಿಕಾಲ್ ಮಾಡ್ತೀರಾ ಅಂತ ಅಂದ್ರೆ ಏನೆಲ್ಲ ವಿಚಾರಗಳು ನೆನಪಿಗೆ ಬರುತ್ತೆ? ನನಗೆ ಅನಿಸುತ್ತೆ, ಒಂದು ಒಳ್ಳೆ ಕನಸನ್ನು ನಮ್ಮ ತಂದೆ ತಾಯಿ ಅದನ್ನು ನನ್ನ ಮನಸ್ಸಲ್ಲಿ ಹುಟ್ಟಿಸಿದ್ದಾರೆ. ಸಮಾಜದಲ್ಲಿ ಏನಾದರೂ ಜನರಿಗಾಗಿ ಮಾಡಲಿಕ್ಕೆ ಒಂದು ಅವಕಾಶ ಬಹುಶಃ ನನ್ನ ಮನಸ್ಸಿನಲ್ಲಿ ಕೇಳಬೇಕಾದ್ರೆ ಇದಕ್ಕಿಂತ ಒಳ್ಳೆದಲ್ಲ. ಪ್ರತಿಯೊಬ್ಬರು ನಾವು ಏನಾದರೂ ಸಾಧನೆ ಮಾಡಿದರೆ ನಮ್ಮಷ್ಟಕ್ಕೆ ಒಳ್ಳೆದಾಗ್ತದೆ ಖಂಡಿತ, ಆದರೆ ನಮ್ಮ ಒಳ್ಳೆದ ಜೊತೆಗೆ ನಾವು ಬೇರೆಯವರಿಗೂ ಕೂಡ ಏನಾದರೂ ಪ್ರಯೋಜನ ಆಗ್ತೀವಂದ್ರೆ ಅದು ನಿಜವಾದ ಸಾಧನೆ ಅಂತ ನನಗೆ ಅನಿಸುತ್ತೆ. ಆ ಸಾಧನೆಗೆ ನಾನು ನಮ್ಮ ತಂದೆ ತಾಯಿಗಳು, ಶಿಕ್ಷಕರು, ಗುರುಗಳು, ಸಮಾಜದಲ್ಲಿ ಪ್ರತಿಯೊಬ್ಬರು ಏನು ಕೊಟ್ಟಿರುವ ಕೊಡುಗೆಗೆ ನಾನು ಋಣಿಯಾಗಿದ್ದೀನಿ. ಎಸ್ ಮೇಡಮ್, ಈಗ ಐಎಎಸ್ ಅಧಿಕಾರಿ ಅಂದ ಕೂಡಲೇ ನೆನಪಾಗೋದು ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಏಕೆಂದ್ರೆ ನಿಮ್ಮ ತಂದೆ ಕೂಡ ಐಎಎಸ್ ಅಧಿಕಾರಿ ಆಗಿದ್ದವರು. ಸೊ ಎಲ್ಲೊಂದು ಕಡೆ ನೋಡ್ತಾ ಇದ್ರೆ ತಂದೆಯ ಒಂದು ಪ್ರೇರೇಪಣೆ ಅಥವಾ ಅವರ ಒಂದು ಆಶಯದಂತೆ ಶಾಲಿನಿ ರಜನೀಶ್ ಅವರು ಇವತ್ತು ದಕ್ಷ ಪ್ರಾಮಾಣಿಕ ಒಂದು ಅತ್ಯುತ್ತಮ ಐಎಎಸ್ ಅಧಿಕಾರಿ ಅಂತ ಅನ್ನಿಸ್ಕೊಂಡ್ರು ಅನ್ಸುತ್ತ? ನಾನು ಹೆಂಗ್ ಹೇಳಕ್ಕಾಗತ್ತೆ, ಆದ್ರೆ ನನ್ನ ಮನಸ್ಸಿಗೆ ಸಮಾಧಾನ ತರ್ತಕ್ಕಂತ ನನ್ನ ಕೆಲಸ ನಾನು ಮಾಡ್ತಾ ಬಂದಿದ್ದೀನಿ. ಇನ್ನೂ ಮಾಡಬೇಕು, ಇನ್ನು 8-10 ವರ್ಷ ನಾವು ಆ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಈ ಒಳ್ಳೆ ಕೆಲಸ ಮಾಡಲಿಕ್ಕೆ ನನಗೆ ನಾನು ಕಣ್ಣಾರೆ ನೋಡಿರೋದು ತಂದೆಯವರಿಗೆ. ಅವರು ಹಗಲು ರಾತ್ರಿ ಸುಮಾರು ಜನ ಅವ್ರ ಜೊತೆಗೆ ಮಾತಾಡ್ತಾ ಅವರು ಬಂದು ಆಳ್ತಾ ಬರೋದು, ಆದರೆ ನಗ್ತಾ ಹೋಗೋದು ಅಂತ ನಾನು ನೋಡಿದ್ದೀನಿ. ಸೊ ಒಬ್ಬ ಐಎಎಸ್ ಅಧಿಕಾರಿ ಆಗಿ ಆ ಪವರ್ ನಿಮಗೆ ಇದೆ. ಜನರ ಸುಖ ದುಃಖ ನೋಡಿ ಅದನ್ನ ಅವರ ಸಮಸ್ಯೆಗಳನ್ನ ಬಗೆಹರಿಸುವಂತ ಆ ಪವರ್ ಅನ್ನ ಸರ್ಕಾರ ನಿಮಗೆ ನೀಡಿದೆ. ಅದನ್ನ ನಾವು ಸದುಪಯೋಗ ಮಾಡಿದ್ರೆ ಖಂಡಿತವಾಗಿ ಅದನ್ನು ದಕ್ಷತೆ ಹೇಳ್ಬೋದು ಅಥವಾ ಏನೇ ಹೇಳ್ಬೋದು, ಆದ್ರೆ ಮನಸ್ಸಿಗೆ ಬಹಳ ಸಮಾಧಾನ ನೀಡುತ್ತದೆ. ನಿಜ. ಎಸ್ ಮೇಡಮ್, ಈಗ ಚಿಕ್ಕ ವಯಸ್ಸಿನಿಂದಲೂ ಕೂಡ ಓದಿನ ಕಡೆ, ಏಕೆಂದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಅಂದ ಕೂಡ್ಲೆ ಓದಿನ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುತ್ತೆ, ಅದರ ಪ್ರೋತ್ಸಾಹ ಮುಖ್ಯ. ನೀವು ಹೇಳ್ದಾಗ ಸೊ ಮನೆಯಲ್ಲಿನ ಒಂದು ಪ್ರೋತ್ಸಾಹ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಹೆಣ್ಮಕ್ಳಿಗೆ? ಖಂಡಿತವಾಗಿ ನಾನು ಹೇಳೋದು ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವರಲ್ಲಿ ದೇವರು ಏನೋ ಒಂದು ಕ್ಷಮತೆ ಕೊಟ್ಟಿರ್ತಾರೆ, ಆದರೆ ಆ ಕ್ಷಮತೆಗೆ ಅನುಗುಣವಾಗಿ ನಮ್ಮ ತಂದೆ ತಾಯಿಗಳಿಂದ ವಿಶೇಷವಾಗಿ ಮನೆಯಿಂದ ನಮಗೆ ಪ್ರೋತ್ಸಾಹ ಸಿಕ್ಕರೆ ಖಂಡಿತವಾಗಿ ಅತ್ಯುತ್ತಮವಾಗಿ ಬೆಳೆಸ್ಲಿಕ್ಕೆ ಸಾಧ್ಯ. ಸೊ ನನ್ನ ಮನೆ ಬಗ್ಗೆ ಹೇಳಬೇಕಾದ್ರೆ ನನಗೆ ತಮ್ಮ ಅಣ್ಣ ಇಬ್ಬರು ಇದ್ದಾರೆ, ಅವರಿಬ್ಬರಿಗೂ ಓದೋಕ್ಕೆ ಇಷ್ಟ ಇಲ್ಲ, ಹಾಗಿದ್ದಾಗ ಓದೋರು ನಾನೇ ಮಾತ್ರ. ಹಾಗೆ ನನ್ನ ಪ್ರಾರಂಭದಿಂದ ನನ್ನ ಅಕಾಡೆಮಿಕ್ ರೆಕಾರ್ಡ್ ಎಲ್ಲ ಚೆನ್ನಾಗಿತ್ತು. ನನಗೆ ಯಾಕೋ ಓದು ಇವೆಲ್ಲ ಬಿಟ್ಟರೆ ನನಗೆ ಬೇರೆ ಏನು ಡಿಸ್ಟ್ರಾಕ್ಷನೇ ಹತ್ತಿರ ಬರ್ತಿರ್ಲಿಲ್ಲ, ಯಾಕೋ ಗೊತ್ತಿಲ್ಲ, ಪ್ರಕೃತಿಕವಾಗಿ ಇರಬಹುದು. ಸೊ ಅದಕ್ಕೆ ನನ್ನಲ್ಲಿ ಆ ಸಾಮರ್ಥ್ಯ ಇದೆ, ಅದನ್ನು ಬೆಳೆಸ್ಬೇಕು ಅಂತ ತಂದೆಯವರು ಗುರುತಿಸಿದಾಗ ನನಗೆ ಪ್ರೋತ್ಸಾಹ ತಾಯಿಯಾಗಲಿ ತಂದೆಯಾಗಲಿ ಇಬ್ಬರು ಕೊಡ್ತಾ ಹೋದರು. ಇದರಲ್ಲಿ ನನ್ನ ಅಣ್ಣ ತಮ್ಮ ಕೂಡ ನಗ್ತಾ ಹೇಳ್ತಾರೆ, ನೋಡಿ ನಮ್ಮ ಶೇರ್ದು ಏನೋ ಸ್ಟಡೀಸ್ ಇತ್ತಲ್ಲ ನಿಮಗೆ ಕೊಟ್ಟಿವಿ, ನೀವು ಓದ್ಕೊಳ್ಳಿ ಎಷ್ಟು ಬೇಕಾದ್ರೆ ಓದ್ಕೊಳ್ಳಿ ಅಂತ. ಸೊ ಅವರದ್ದು ಪ್ರೋತ್ಸಾಹನೂ ಇದೆ. ಎಸ್ ಮೇಡಮ್, ಮತ್ತೊಂದು ಕಡೆ 1989 ಆಗಸ್ಟ್ 20 ಬ್ಯಾಚ್ಗೆ ಆಯ್ಕೆ ಆಗ್ತೀರಾ, ಐಎಎಸ್ ಅಧಿಕಾರಿ ಆಗ್ತೀರಾ, ಮೂಲತಃ ಹರಿಯಾಣದವರು ನೀವು. ಮಂಗಳೂರಿಗೆ ಏನು ಸೆಲೆಕ್ಟ್ ಆಗ್ತೀರಾ, ಕರ್ನಾಟಕಕ್ಕೆ ಬರ್ತೀರಾ, ಹೇಗಿತ್ತು ಒಂದು ಎಕ್ಸೈಟ್ಮೆಂಟ್? ಹೇಗಿತ್ತು, ಭಾಷೆ ಗೊತ್ತಿಲ್ಲ, ಕನ್ನಡ ಗೊತ್ತಿಲ್ಲ, ಆದ್ರೆ ಈಗ ಅಷ್ಟು ಸುಲಭವಾಗಿ ಒಂದು ಸರಾಗವಾಗಿ ಕನ್ನಡ ಮಾತಾಡ್ತೀರಾ? ನಮಗೆ ಇದು ಭಾರತೀಯ ಆಡಳಿತ ಸೇವಾ ಅಂದ್ರೆ ಇಡೀ ಭಾರತ ಒಂದು,
ಅದಕ್ಕೆ ನಾವು ಯಾವಾಗ ಪರೀಕ್ಷೆಯನ್ನು ಕೊಡ್ತೀವಿ, ಭಾರತದ ಯಾವುದೇ ಒಂದು ಮೂಲೆಗೆ ನಮಗೆ ಸೇವೆ ನೀಡಲು ಅವಕಾಶ ಸಿಗುತ್ತೆ ಅಂತ ನಮ್ಗೆ ಮೊದಲು ತಲೆಯಲ್ಲಿ ಇರ್ತದೆ. ಸೊ ಮೇಘಾಲಯ ಹೋಗ್ಬೋದು, ಕರ್ನಾಟಕ ಹೋಗ್ಬೋದು, ಅಥವಾ ಎಲ್ಲಾದರೂ ಪಂಜಾಬ್ ಹೋಗ್ಬೋದು, ಜಮ್ಮು ಕಾಶ್ಮೀರ್ ಹೋಗ್ಬೋದು. ಸೊ ಅದು ಮಾನಸಿಕವಾಗಿ ನಾವು ಸಿದ್ಧವಾಗಿರ್ತೀವಿ, ಯಾಕೆಂದ್ರೆ ಅದು ಒಂದು ಬಹಳ ಮೂಲವಾದಂತ ಒಂದು ವಿಷಯ. ಯಾಕೆಂದ್ರೆ ನಾವು ಹೇಳ್ತೀವಿ ಅನೈಕತೆಯಲ್ಲಿ ಏಕತೆ. ಇಡೀ ದೇಶ, ನಮ್ಮ ಭಾರತ ದೇಶ ಏನಿದೆ, ಇಷ್ಟು ವಿಶಾಲವಾದಂತ ದೇಶ, ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಒಂದು ವಿವಿಧತೆ ಇದೆ, ಆದ್ರೆ ಆ ವಿವಿಧತೆಯಲ್ಲಿ ಒಂದು ಏಕತೆ ಇದೆ. ಅದರದೇ ಒಂದು ಉದಾಹರಣೆ ಈ ಭಾರತೀಯ ಆಡಳಿತ ಸೇವೆ. ನಾನು ಮೂಲತಃ ಉತ್ತರ ಭಾರತ ಹರಿಯಾಣದಿಂದ ಇರೋದರಿಂದ ನಾನು ಈ ಭಾಗ ನೋಡೇ ಇರಲಿಲ್ಲ. ಆಗ ಬೆಂಗಳೂರು ಬಗ್ಗೆ ಮಾತ್ರ ಕೇಳಿದೆ. ಸೊ ಬೆಂಗಳೂರು ಬಗ್ಗೆ ನಿಮ್ಗೆ ಗೊತ್ತಿದ್ದಾಗೆ ಅದು ಒಂದು ಟಾಪ್ ಕ್ಲಾಸ್, ವರ್ಲ್ಡ್ ಕ್ಲಾಸ್ ಇದು. ಮಾತ್ರವಲ್ಲ, ಆಡಳಿತಾತ್ಮಕವಾಗಿ ಕರ್ನಾಟಕದ ಇಡೀ ದೇಶದಲ್ಲಿ ಬಹಳ ಒಳ್ಳೆ ಹೆಸರಿತ್ತು. ಹಾಗೆ ಐ ಎ ಎಸ್ ಸಿಕ್ಕಿದ್ಮೇಲೆ ಇದು ಕರ್ನಾಟಕ ಬರ್ತೀನಂದ್ರೆ ನಾನು ನಿಜವಾಗಿ ಲಕ್ಕಿಯೆಸ್ಟ್ ಅಂತ ಅನ್ಕೊಂಡಿದ್ದೆ. ಎಕ್ಸೈಟ್ಮೆಂಟ್ ಆಗಿತ್ತು. ಮತ್ತೆ ಮುಂದಿನ ದಿವಸಗಳಲ್ಲಿ ನನಗೆ ನನ್ನ ಯಜಮಾನರು ಸಿಕ್ಕಿರೋದು ಕರ್ನಾಟಕದಲ್ಲಿ ಸೇವೆ ಮಾಡ್ತಾ, ಇನ್ನಷ್ಟು ನನಗೆ ಒಳ್ಳೇದಾಯ್ತು. ಮೇಡಮ್, ಈಗ 1989 ಬ್ಯಾಚ್ ಅಲ್ಲಿ ಆಯ್ಕೆ ಆಗ್ತೀರಾ. ಮೊದಲನೇ ದಿನದ ಒಂದು ಐ ಎ ಎಸ್ ಅಧಿಕಾರಿ, ತಂದೆ ಐ ಎ ಎಸ್ ಅಧಿಕಾರಿ ಆಗಿರ್ಬೋದು, ಸಾಕಷ್ಟು ಮಾರ್ಗದರ್ಶನಗಳನ್ನ ನೀಡಿರ್ಬೋದು, ಬಟ್ ನೀವು ಆ ಒಂದು ಸೀಟ್ ನಲ್ಲಿ ಕುಳಿತಾಗ ಯಾವ ರೀತಿಯಾದಂತಹ ಒಂದು ಥಾಟ್ ಮೊದಲನೇದಾಗಿ ನಿಮ್ಮ ಮೈಂಡಿಗೆ ಬರುತ್ತೆ, ಸಮಾಜವನ್ನ ಸುಧಾರಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ? ಮೊದಲಿಂದ ಇದೆ, ಈ ಇಷ್ಟೆಲ್ಲ ಪವರ್ ನಿಮ್ಗೆ ಇದೆಯಲ್ಲ, ಅದನ್ನ ಸದುಪಯೋಗ ಮಾಡೋದು ಹೇಗೆ? ಕಣ್ಮುಂದೆ ಸಮಸ್ಯೆಗಳು ದೊಡ್ಡದಾಗಿ ಬರುತ್ತೆ. ಸೊ ಉದಾಹರಣೆಗಾಗಿ ನಾವು ಒಂದು ರೈತರ ಸಮಸ್ಯೆ ನೋಡ್ತೀವಿ, ಅವರಿಗೆ ಒಂದು ಭೂಮಿಯ ರೆಕಾರ್ಡ್ ಸಿಗೋದೇ ಒಂದು ದೊಡ್ಡ ಕಷ್ಟ. ಅಥವಾ ವೃದ್ಧರ ಸಮಸ್ಯೆ ನೋಡ್ತೀವಿ, ಅವರಿಗೆ ಏನೋ ಪಿಂಚಣಿ ಇಲ್ಲ, ಮನೆಯಲ್ಲಿ ನೋಡ್ಕೊಳ್ಳೋರಿಲ್ಲ, ನಿರ್ಗತಿಕರ ಆಗಿರ್ತಾರೆ. ಅಥವಾ ಹೆಣ್ಮಕ್ಳು ಸಮಸ್ಯೆ ನೋಡ್ತೀವಿ, ಅವರಿಗೆ ಮದುವೆಗಳಲ್ಲಿ ಮೋಸ ಆಗತ್ತೋ, ಅಥವಾ ಅವರಿಗೆ ಬೇರೆ ಶೋಷಣೆಗಳು ಆಗ್ತಾ ಇದೆ, ಅಥವಾ ಚಿಕ್ಕ ಮಕ್ಕಳದು ಸಮಸ್ಯೆ ನೋಡ್ತೀವಿ. ಅಂದ್ರೆ ಎಲ್ಲಿಯೂ ನೋಡಿದ್ರು ಒಂದು ಸಮಸ್ಯೆ ಕಂಡು ಬರುತ್ತೆ, ಅದು ದೊಡ್ಡದಾಗಿ ಒಂದು ಸವಾಲಾಗಿ ನಿಂತಿರ್ತದೆ. ಸೊ ಈ ಸವಾಲನ್ನು ನಾನು ಎದುರಿಸಬೇಕು ಅಂತ ಮೊದಲನೇ ಪ್ರಶ್ನೆ ಬರ್ತದೆ. ಸೊ ಮಂಗಳೂರಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಜಾಯಿನ್ ಮಾಡಿದಾಗ ಬಹಳ ದೊಡ್ಡ ಸವಾಲು ಆವಾಗ ಇತ್ತು, ಲ್ಯಾಂಡ್ ರಿಫಾರ್ಮ್ಸ್ ಆಗ್ತಿತ್ತು, ಸುಧಾರಣೆಗಳು. ಆಗ ಯಾರು ರೈತರು ಇರ್ತಾರೆ ಅವರಿಗೇನೆ ಭೂಮಿ ಹಕ್ಕು ಸಿಗ್ಬೇಕು. ಮೊದಲು ರೈತರು ಏನಾಗ್ತಿದ್ರು ಅಂದ್ರೆ ಅವರು ಯಾರೋ ಒಬ್ರು ಭೂ ಮಾಲೀಕರ ಪೈಕಿ ಕೆಲಸ ಮಾಡ್ತಿದ್ರು, ಕೆಲಸಗಾರರಾಗಿದ್ರು. ಸೊ ನಿಮ್ಗೆ ಗೊತ್ತಿದ್ದಾಗೆ ದೇವರಾಜ್ ಅರಸ್ ಅವರು ಇರುವಾಗ ಮುಂದೆ ಇದು ಲ್ಯಾಂಡ್ ರಿಫಾರ್ಮ್ಸ್ ಬಂತು. ಸೊ ಅವಾಗ ಅಸಿಸ್ಟೆಂಟ್ ಕಮಿಷನರ್ ಆಗಿ ಇದು ಒಂದು ದೊಡ್ಡ ನಮಗೆ ಸವಾಲು ಇತ್ತಂದ್ರೆ ರೈತರಿಗೆ ತಮ್ಮ ಭೂಮಿಯನ್ನ ಹಕ್ಕಾಗಿ ಅವರ ಪಾಲಿಗೆ ಹೋಗ್ಬೇಕು ಅಂತ. ಅದಕ್ಕೆ ಒಂದು ಒಂದು ಪ್ರೊಸೀಜರ್ ಇರುತ್ತೆ. ಸೊ ಅದನ್ನು ನಾವು ಹಗ್ಲು ರಾತ್ರಿ ಒಂದು 1000 ಕೇಸ್ ನನ್ನ ಹತ್ರ ಪೆಂಡಿಂಗ್ ಇತ್ತು, 6 ತಿಂಗಳಲ್ಲಿ ಆ ಎಲ್ಲ ಕೇಸಸ್ ಅನ್ನ ಬಗೆಹರಿಸ್ಕೊಂಡು ತುಂಬಾ ಸಂತೋಷವಾಯ್ತು. ಸೊ ಈ ರೀತಿ ಪ್ರತಿಯೊಂದು ಜಾಬ್ ಅಲ್ಲಿ ಏನೋ ಒಂದು ಸವಾಲು ಬಂದೇ ಬರುತ್ತೆ, ಅದನ್ನ ಎದುರಿಸೋದು ಇದೆಯಲ್ಲ ಆ ಒಂದು ಧೈರ್ಯ, ಆಮೇಲೆ ಆ ಒಂದು ಪಾಸಿಟಿವಿಟಿ, ನಾನಿದನ್ನ ಸರಿ ಮಾಡಬಲ್ಲೆ ಅದನ್ನ ಒಂದು. ಸೊ ಅದಕ್ಕೆ ಐ ಎ ಎಸ್ ಅಂದ್ರೆ ಪ್ರತಿದಿನ ಪ್ರತಿ ಒಂದು ಜಾಬ್ ಅಲ್ಲಿ ಒಂದು ಹೊಸ ಹೊಸ ಸವಾಲು, ಹೊಸ ಹೊಸ ಚಾಲೆಂಜ್ ಬರುತ್ತೆ. ಆ ಚಾಲೆಂಜ್ ಅನ್ನ ನಾವು ವಿನ್ ಓವರ್ ಮಾಡ್ಬೇಕಲ್ಲ, ಅದೇ ಒಂದು ಜೀವನ ಶಕ್ತಿ. ಮೇಡಮ್, ಈಗ ಹೇಳ್ತಾ ಇದ್ರಿ ಚಾಲೆಂಜಿಂಗ್ ಆಗಿರುತ್ತೆ, ಅದನ್ನ ಪಾಸಿಟಿವಿಟಿ ಆಗಿ ತಗೋಬೇಕು, ಜನರ ಕಷ್ಟಗಳ ಜೊತೆ ನಾವು ಭಾಗ್ಯ ಆಗ್ಬೇಕು ಅಂತ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಧಿಕಾರ ಅಂತ ಕೈಗೆ ಬಂದ ಕೂಡಲೇ ಅದಕ್ಕೆ ಸಾಕಷ್ಟು ಶ್ರಮ ಇರುತ್ತೆ, ಸಾಕಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಇರ್ತಾರೆ, ಅಧಿಕಾರವನ್ನು ಪಡೆದುಕೊಳ್ತಾರೆ, ಅಂತ ಫೈನಲಿ ಅಧಿಕಾರ ಸಿಕ್ಕಾಗ ಕೆಲವೊಂದು ಮೆಂಟಾಲಿಟಿ ಮನಸ್ಥಿತಿ ಬದಲಾವಣೆ ಆಗುತ್ತೆ. ಆದ್ರೆ ನಿಮ್ಮ ಒಂದು ಜೀವನದಲ್ಲಿ, ನಿಮ್ಮ ಒಂದು ಸುಧಾರಣೆಯತ್ತ ಸಮಾಜವನ್ನ ಸಾಗಿಸ್ತಾ ಇರುವಂತಹ ಒಂದು ಹಾದಿಯಲ್ಲಿ ಒಂದಿನಕ್ಕೂ ಕೂಡ ಸಾಕಪ್ಪ ಅಧಿಕಾರ, ಸಾಕಪ್ಪ ಕೆಲಸ ಮಾಡಿ ಸುಸ್ತಾಗೋಯ್ತು ಅನ್ನುವಂತಹ ಒಂದು ನೆಗೆಟಿವಿಟಿಯೇ ನೋಡಿದ್ದಿಲ್ಲ ಪ್ರತಿಯೊಬ್ಬರು ಸಹ. ಇಂದು, ನಾಳೆ, ಮುಂದು ಎಂದೆಂದೂ ಕೂಡ ಶಾಲಿನಿ ರಜನೀಶ್ ಅವರು ಸಮಾಜಪರ ಕಳಕಳಿ ಅಥವಾ ಸಮಾಜಪರ ಕಾಳಜಿಗೆ ತುದಿಗಾಲಲ್ಲಿ ನಿಂತಿರ್ತಾರೆ ಅನ್ನುವಂತಹದ್ದು ಪ್ರತಿಯೊಬ್ಬರ ಮಾತು. ಏನ್ ಹೇಳ್ತೀರಿ ಇದಕ್ಕೆ? ನಾನು ಹೇಳಿದೆ, ನಾವು ಕೆಲಸ ಮಾಡ್ತೀವಲ್ಲ, ಆ ಕೆಲಸ ನಾನು ದೊಡ್ಡವರಾಗ್ಬೇಕು, ಜನರಲ್ಲಿ ಒಳ್ಳೇದು ಹೆಸರು ತಗೋಬೇಕು ಅದಕ್ಕೆ ಮಾಡ್ತೀವೋ, ಅಥವಾ ನನ್ನ ಮನಸ್ಸಿಗೆ ಇದು ಸಮಾಧಾನ ನೀಡುತ್ತದೆ ಅದಕ್ಕೆ ಮಾಡ್ತಿದ್ದೆ. ನನ್ನ ಮನಸ್ಸಿಗೆ ಸಮಾಧಾನ ನೀಡಿದಾಗ ಇದು ನಾನು ಪವರ್ ಅಂತ ಅನ್ಸಲ್ಲ, ಯಾಕೆಂದ್ರೆ ಪವರ್ ಯಾವಾಗ್ಲೂ ಒಂದು ನೆಗೆಟಿವ್, ಅದಕ್ಕೆ ಒಂದು ಮೀನಿಂಗ್ ಇದೆ. ಪವರ್ ಅಂದ್ರೆ ನಾನು ನನ್ನ ಒಂದು ಒಳ್ಳೆತನಕ್ಕೆ ಯೂಸ್ ಮಾಡುವಂತದ್ದು.
ಅದು ಪವರ್ ನೆಗೆಟಿವ್ ಫಾರ್ಮ್ ನಲ್ಲಿ. ಬಟ್ ಆ ಪವರ್ ಅನ್ನ ನಾನು ಬೇರೆಯವರಿಗೆ ಯೂಸ್ ಮಾಡೋದಾದ್ರೆ ಅದು ಯಾವಾಗ್ಲೂ ಅಹಂಕಾರ ಕೊಡಂಗಿಲ್ಲ, ಯಾಕೆಂದ್ರೆ ಅದು ನನ್ನ ಪವರ್ ನನಗಾಗಿ ಅಲ್ಲ, ಇದು ಬೇರೆಯವ್ರಿಗಾಗಿ ಎಲ್ಲರಿಗಾಗಿ. ಹಾಗೆ ಅದು ಅಹಂಕಾರ ಬರುವಂತದ್ದು ಸಮಸ್ಯೆನೇ, ಆ ಪ್ರಶ್ನೆನೆ ಬರೋದಿಲ್ಲ. ಮೇಡಮ್ ಮತ್ತೊಂದು ಕಡೆ ಗಮನಿಸ್ಬೇಕು ಅಂದ್ರೆ ಐ ಎ ಎಸ್ ಅಧಿಕಾರಿಗಳು ಅಥವಾ ಸಾಕಷ್ಟು ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸಿರುವಂತಹ ಒಂದು ಅನುಭವ ನಿಮಗಿದೆ. ಸೊ ಪ್ರತಿಯೊಂದು ಇಲಾಖೆಗಳಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರತಿದಿನ ನೀವು ಹೇಳ್ದಂಗೆ ಚಾಲೆಂಜಸ್ಸೇ. ಸೊ ಯಾವ ರೀತಿಯಾಗಿ ಅದನ್ನು ನಿಭಾಯಿಸ್ತೀರಾ, ಆ ಒಂದು ಶಕ್ತಿ ಅಥವಾ ಆ ಒಂದು ಮನಸ್ಥಿತಿ ಹೇಗೆ ನಿಮ್ಮಲ್ಲಿ ನಿಮಗೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು, ಯಾರಿದಕ್ಕೆ ಪ್ರೇರೇಪಣೆ? ಮೊದಲನೇದಾಗಿ ನಮಗೆ ತರಬೇತಿಯನ್ನು ನೀಡ್ತಾರೆ, ಸುಮಾರು 2 ವರ್ಷ ತರಬೇತಿ ಒಬ್ಬ ಐ ಎ ಎಸ್ ಅಧಿಕಾರಿಗೆ ನೀಡ್ತಾರೆ. ಆಗ 1 ವರ್ಷ ನಾವು ಅಕಾಡೆಮಿಯಲ್ಲಿ ಮಸೂರಿಯಲ್ಲಿ ಇರ್ತೀವಿ, 1 ವರ್ಷ ನಮಗೆ ಒಂದು ಫೀಲ್ಡಲ್ಲಿ ಅಂದರೆ ಆ ಜಿಲ್ಲೆಗೆ ರಾಜ್ಯಕ್ಕೆ ಕಳಿಸ್ತಾರೆ. ಆಗ ನಾವು ವಿವಿಧ ಒಂದು ಹಂತದಲ್ಲಿ ಈ ಪೋಸ್ಟ್ಗಳನ್ನು ನಾವು ಅದನ್ನು ಆ್ಯಕ್ಚುಲಿ ಆನ್ ದ ಜಾಬ್ ಟ್ರೈನಿಂಗನ್ನು ನಾವು ಕಲಿಸ್ತೀವಿ. ಈಗ ನಮಗೆ ಈ ತರಬೇತಿ ನೀಡಿರೋದ್ರಿಂದ ಯಾವ ರೀತಿ ಯಶಸ್ವಿಯಾಗಿ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಅಥವಾ ಒಂದು ಒಳ್ಳೆ ಸಾಮಾಜಿಕವಾಗಿ ಒಂದು ಬದಲಾವಣೆಯನ್ನು ತರ್ತಕ್ಕಂಥದ್ದನ್ನು ನಮಗೆ ಆ ತರಬೇತಿ ಏನು ಕೊಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಒಂದು ಅಂಶ ನಾನು ನನ್ನ ಆಡಳಿತಾತ್ಮಕ ಅವಧಿಯಲ್ಲಿ ಯೂಸ್ ಮಾಡಿರುವಂಥದ್ದು ಅದು ಟೀಮ್ ಬಿಲ್ಡಿಂಗ್. ಈಗ ನಾನು ಐ ಎ ಎಸ್ ಅಧಿಕಾರಿಯಾಗಿ ಸೆಕ್ರೆಟರಿಯಾಗಿ ಡಿ ಸಿ ಆಗಿ ಏನೋ ಒಂದು ಇದ್ದರೆ ಉನ್ನತ ಸ್ತರದಲ್ಲಿ ಹೋದರೂ ಕೂಡ ನನ್ನ ಜೊತೆಗೆ ತಂಡದವರಿದ್ದಾರೆ, ನಾನು ಒಬ್ಬರು ಏನೋ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನನ್ನ ತಂಡ ನನ್ನ ಜೊತೆಗೆ ಇದ್ರೆ ನಾನು ಏನೇನೋ ಸಾಧಿಸಬಹುದು. ಸೊ ಆ ಒಂದು ವಿಚಾರ ನಾನು ಯಾವಾಗಲೂ ತಲೆ ಇಟ್ಕೊಡ್ತೀನಿ. ಸೊ ಸೆಕ್ರೆಟರಿ ಆಗಿರ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಹತ್ರ ಒಂದು 100 ಜನ ಸ್ಟಾಫ್ ಇದ್ದಾರೆ, ಯಾರಿದ್ದಾರೆ, ಆ ತಂಡವನ್ನ ನಾನು ಬೆಳೆಸ್ತೀನಿ. ಮೊದಲು ನಾನು ಹೊಸದಾಗಿ ಈಗ ಒಂದು ಡಿಪಾರ್ಟ್ಮೆಂಟ್ ಹೋಗ್ತೀನಿ, ಇವಾಗ ಯೋಜನೆ ಇಲಾಖೆಗೆ ಬಂದಿದ್ದೀನಿ. ಆ ಯೋಜನೆ ಇಲಾಖೆಯಲ್ಲಿ ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತಿರ್ತದೆ, ಆದ್ರೆ ಆಳವಾಗಿ ನನಗೆ ಗೊತ್ತಿರೋದಿಲ್ಲ. ಸೊ ನನ್ನ ಕೆಳಗಡೆ ಯಾರು ಕೆಲಸ ಮಾಡ್ತಾರೆ, ಅವರು ಅಧೀನ ಕಾರ್ಯದರ್ಶಿಯರು ಆಗಿರ್ಬೋದು, ನಿರ್ದೇಶಕರು ಆಗಿರ್ಬೋದು, ಮೊದಲು ನಾನು ಅವರಿಂದ ತಿಳ್ಕೊಳಕ್ ಪ್ರಯತ್ನ ಮಾಡ್ತೀನಿ. ನಿಮ್ದು ಏನ್, ನೀವೇನ್ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಏನ್ ಸಮಸ್ಯೆ ನಿಮ್ಗೆ ಬರುತ್ತೆ, ಅದನ್ನ ಹೇಗೆ ಬಗೆಹರಿಸಬಹುದು ಅಂತ ಈ ರೀತಿ ಫಸ್ಟ್ ನಾನು ತಿಳ್ಕೊಳಕ್ ಪ್ರಯತ್ನ ಮಾಡ್ತೀನಿ. ಆಗ ಒಳ್ಳೆ ಒಳ್ಳೆ ಸಲಹೆಗಳು ಬರ್ತಾವ, ವಿಚಾರಗಳು ಬರ್ತಾವ, ಅವೆಲ್ಲವನ್ನ ಗ್ರಹಿಸ್ಬಿಟ್ಟು ಮುಂದಕ್ಕೆ ದಾರಿ ಏನು, ಎಲ್ಲರ ಜೊತೆಗೆ ತಂಡನವರ ಜೊತೆಗೆ ನಾವು ಉತ್ತಮ ಒಂದು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಿದ್ರೆ ಒಂದು ಆತ್ಮೀಯತೆ ಏನು ಹೇಗೆ ನಮ್ಮ ಮನೆಯಲ್ಲಿ ಹೇಗಿರುತ್ತೆ ಅದು ನಾವು ಕಚೇರಿಯಲ್ಲಿ ಬೆಳೆಸ್ತೀವಿ. ಆಗ ನಾವೊಂದು ಕುಟುಂಬವಾಗಿ ಆಗಿರ್ತೀವಿ. ಕುಟುಂಬಕ್ಕೆ ಏನಂದ್ರೆ ಸವಾಲು ಬಂದ್ರೆ ಎಲ್ಲರಿಗೆ ಸವಾಲ, ಇದು ಶಾಲಿನಿ ರಜನೀಶ್ಗೆ ಸವಾಲ ಅಥವಾ ಸೆಕ್ರೆಟರಿಗೆ ಸವಾಲ ಅಥವಾ ಮಿನಿಸ್ಟರ್ಗೆ ಸವಾಲ ಅಂತ ಅಲ್ಲ, ಇದು ಇಡೀ ಇಲಾಖೆಗೆ ಸವಾಲ. ಅದನ್ನ ಎಲ್ಲರೂ 1+1=11 ಅಂತ ಹೇಳ್ತೀವಿ. ಸೊ ಎಲ್ಲ ತಂಡದವರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಯಾವುದೇ ಕೆಲಸ ಮಾಡೋಕ್ಕೂ ನಮ್ಗೆ ಒಳ್ಳೆ ಫಲಿತಾಂಶ ಬರುತ್ತೆ. ಎಸ್ ಮೇಡಮ್, ಇನ್ನೊಂದು ಕಡೆ ಸಾಕಷ್ಟು ವಿಚಾರಗಳು ಕಣ್ಮುಂದೆ ಬರುತ್ತೆ. ಆದರೆ ಈಗಾಗಲೇ ತುಂಬಾ ಇಲಾಖೆಗಳಲ್ಲಿ ಅನುಭವ ಇದೆ, ಕಾರ್ಯನಿರ್ವಹಿಸಿರುವಂತಹ ಒಂದು ಜವಾಬ್ದಾರಿ ಬಹಳ ಒಂದು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಿ. ಇನ್ನೊಂದು ವಿಚಾರ ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಿದ್ದೀರಿ. ಸಾಮಾನ್ಯವಾಗಿ ಈ ಪುರುಷ ಪ್ರಧಾನ ಸಮಾಜದಲ್ಲಿ, ಮೇಲ್ ಡಾಮಿನೇಟಿಂಗ್ ಸೊಸೈಟಿಯಲ್ಲಿ ಆ ಒಂದು ಚಾಲೆಂಜಸ್ ಇದೆಯಲ್ಲ, ಅವರನ್ನೆಲ್ಲ ಸಂಭಾಳಿಸಿ ಅವ್ರನ್ನೆಲ್ಲ ಹಿಮ್ಮೆಟ್ಟಿಸಿ ಇಲ್ಲ ಮಹಿಳೆಯಿಂದನೂ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಪ್ರೂವ್ ಮಾಡೋದಿದೆಯಲ್ಲ. ಸೊ ಅದು ನಿಜಕ್ಕೂ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಒಬ್ಬ ಮಹಿಳೆಯಾಗಿ? ಮೊದಲನೇದಾಗಿ ನಾನು ಐ ಎ ಎಸ್ ಸೇರಿದ್ಮೇಲೆ ನಾನು ಮಹಿಳಾ ಅಧಿಕಾರಿ ಆಗಿದ್ದೀನಿ, ನಾನು ಬೇರೆ ಆಗಿದ್ದೀನಿ ಅಂತ ನನ್ನ ತಲೆಗೆ ಬಂದಿಲ್ಲ. ನಾನಾಗ್ಲಿ ಇನ್ನೊಬ್ಬರಾಗ್ಲಿ ನಾವೆಲ್ಲರೂ ಒಂದೇ, ಐ ಎ ಎಸ್ ಅಧಿಕಾರಿ ಅಂದ್ರೆ ಐ ಎ ಎಸ್ ಅಧಿಕಾರಿ. ಅದು ಒಂದು ಮನಸ್ಥಿತಿ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಕಚೇರಿಯಲ್ಲಿ ಅಥವಾ ಬೇರೆಯವ್ರ ಜೊತೆಗೆ ನಾವು ಮಾತಾಡ್ತಿರುವಾಗ ಕೂಡ ಮಹಿಳೆಯರ ಗುಣಗಳೇ ಇರ್ತದಲ್ಲ ಪ್ರಾಕೃತಿಕವಾಗಿ, ಅದನ್ನು ನಾವು ಉಪಯೋಗಿಸ್ಕೊಂಡ್ರೆ ನಮಗೆ ತುಂಬ ಅನುಕೂಲ ಆಗ್ತದೆ. ಉದಾಹರಣೆಗಾಗಿ ನಾನು ಮನೋವಿಜ್ಞಾನದ ಎಂ ಎ ಮಾಡಿದ್ದೀನಿ. ಸಾಮಾನ್ಯವಾಗಿ ಹೆಣ್ಮಕ್ಳು ಹೆಚ್ಚು ಈ ಇಮೋಷನಲ್ ಆಗಿ ಅರ್ಥ ಮಾಡ್ಕೊಳ್ಳೋರು ಅಲ್ವಾ, ಒಂದು ಇಂಟ್ಯೂಟಿವ್ ಆಗಿ ತನಗ್ ತನಗ್ ಗೊತ್ತಾಗ್ತದೆ. ಈಗ ನಿಮ್ ಮನಸ್ಸಲ್ಲಿ ನೋವಿದ್ರೆ ತಕ್ಷಣ ಏನಮ್ಮ ಏನಾಯ್ತು ಅಂತ ಒಂದ್ ಬರುತ್ತಲ್ಲ, ಆಟೋಮೆಟಿಕ್ ಆಗಿ ಬರುತ್ತೆ, ಫೀಲಿಂಗ್ ಬರುತ್ತೆ. ಅದು ಬಹುಶಃ ನನ್ ಗಂಡನಿಗೆ ಗೊತ್ತಾಗಲ್ಲ, ನಾನು ಹೇಳೋವರೆಗೂ ನನ್ಗೆ ಈ ಸಮಸ್ಯೆ ಇದೆ ಅವ್ರು ಕೇಳಲ್ವಾ ಅಂತ. ಸೊ ಆ ಒಂದು ಸದ್ಗುಣ ಏನಿದೆ ಅದನ್ನ ನಾವು ನಮ್ಮ ಆಡಳಿತಾತ್ಮಕ ಜೀವನದಲ್ಲಿ ಕೂಡ ಬಳಸ್ಕೊಂಡ್ರೆ ನಮ್ಗೆ ತುಂಬಾ ಅದು ಉಪಯೋಗಿ ಆಗ್ತದೆ. ಸೊ ಈ ರೀತಿ ಉತ್ತಮ ಗುಣಗಳನ್ನು ಪ್ರಾಕೃತಿಕ
ವಾಗಿ ನಮಗೆ ಬಂದಿರೋದನ್ನ ನಾವು ಆಡಳಿತಾತ್ಮಕವಾಗಿ ಉಪಯೋಗಿಸಿದ್ರೆ ಅದು ಉತ್ತಮ. ಕೆಲವು ಸವಾಲುಗಳು, ಸವಾಲುಗಳು ಹೆಂಗಿರ್ತದಂದ್ರೆ, ಈಗ ಸಾಮಾನ್ಯವಾಗಿ ಮೀಟಿಂಗ್ಗಳಲ್ಲಾಗಲಿ ಅಥವಾ ಎಲ್ಲಿಯೂ ನಾವು ಹೋಗ್ತೀನಿ, ಕೆಲವೊಮ್ಮೆ ನಾನು ಒಬ್ಬರೇ ಮಹಿಳೆಯರಾಗಿ ಇರ್ತೀನಿ, ಎಲ್ಲರೂ ಗಂಡಸರು ಇರ್ತಾರೆ. ಸೊ ಮೊದಲಿನ ನಾನು ಸಣ್ಣ ವಯಸ್ಸಲ್ಲಿ ಇರುವಾಗ ಐ ಎಸ್ ಸೇರೋ ಮುಂಚೆ ನನಗೆ ಒಂಥರ ಭಯ ತರ ಆಗ್ತಿತ್ತು. ಓ, ನಾನು ಒಬ್ಬಳೇ ಆಗಿದ್ದೀನಲ್ಲ, ನಾನು ಒಬ್ಬಳೆ ಹೆಣ್ಮಗಳು ಹೆಂಗೆ ಹೆಂಗೆ ಅಂತ ಆ ಥರ ಭಯ ಇತ್ತು. ನಮ್ಗೆ ಈ ತರಬೇತಿ ನೀಡ್ತಾರಲ್ಲ, ಇದರಲ್ಲಿ ಬಹಳಷ್ಟು ಧೈರ್ಯ ತುಂಬಿರ್ತಾರೆ. ಅಲ್ಲಿ ಬಾಯ್ಸ್ ಗರ್ಲ್ಸ್ ಅಂಡ್ ಗಂಡಸರು ಹೆಣ್ಮಕ್ಳು ಎಲ್ಲರೂ ಒಟ್ಟಿಗೆ ತರಬೇತಿ ಮಾಡ್ತೀವಿ. ಬಹಳ ಕಷ್ಟವಾಗತಕ್ಕಂಥ ಕೆಲಸವೂ ಒಟ್ಟಿಗೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಈ ಗುಡ್ಡ ಕಾಡುಗಳಲ್ಲಿ ಟ್ರೆಕ್ಕಿಂಗ್ ಮಾಡುವಂಥದ್ದು ಬಹಳ ಕಷ್ಟವಾದಂಥ ಒಂದು ಎತ್ತರವಾದಂಥದ್ದು, ಜಂಗಲ್ಗಳಲ್ಲಿ ಹೋಗುವಂಥದ್ದು, ರಾತ್ರಿ ಹೊತ್ತು ಓಡಾಡುವಂಥದ್ದು, ಹಳ್ಳಿಗಳಿಗೆ ಹೋಗುವಂಥದ್ದು, ಟ್ರೈಬಲ್ ಏರಿಯಾಗೆ ಹೋಗುವಂಥದ್ದು, ಅಥವಾ ನಮ್ಮ ಇದು ಸೈನಿಕರ ಇದಕ್ಕೆ ನಾವು ಬಾರ್ಡರ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ನಾನು ಜಮ್ಮು ಕಾಶ್ಮೀರ್ ಪುಂಚ್ ಬಾರ್ಡರಲ್ಲಿ ಹೋಗಿದ್ದೀನಿ, ಅಥವಾ ನಮ್ಮ ನೇವಲ್ ಡಿಪಾರ್ಟ್ಮೆಂಟ್ನವರು ಏರ್ಫೋರ್ಸ್ನವರು ಹೆಂಗೆ ಮಾಡ್ತಾರೆ ಅಂದರೆ, ವಿವಿಧ ರೀತಿ ನಮಗೇನು ಅನುಭವಗಳನ್ನು ಕೊಡ್ತಾರಲ್ಲ, ತುಂಬ ಧೈರ್ಯ ತುಂಬಿರ್ತದೆ. ಸೊ ಈಗ ತರಬೇತಿ ಆದ್ಮೇಲೆ ಈ ಸೇವೆಗೆ ಸೇರಿದಾಗ ನನಗೆ ಆ ಭಯ ಕಾಡೋದಿಲ್ಲ. ಸೊ ಒಂದು ಆತ್ಮವಿಶ್ವಾಸ ಏನು ಬಂದಿರ್ತದೆ, ನೀವು ಯಾವುದೇ ಒಂದು ಸಿಚುವೇಶನ್ ಇದ್ರೆ ನೀವು ಗಟ್ಟಿಯಾಗಿರ್ತೀರಿ ಅಂತ. ಸೊ ಅವಾಗ ಏನಾಗುತ್ತೆ, ಈ ಮಾನಸಿಕತೆ ದಟ್ ನಾನು ಒಬ್ಬಳೆ, ನಾನು ಹೆಣ್ಮಕ್ಳು, ನನಗೆ ಎಲ್ಲ ಪುರುಷ್ ಪ್ರಧಾನ ಸಮಾಜ, ಆ ಫಸ್ಟ್ ಥಿಂಗ್ ಅದು ಮೆಂಟಲಿ ಹೋಗ್ಬೇಕು. ಎಸ್, ಆಮೇಲೆ ಅದು ಫಿಸಿಕಲಿ ನಮಗೆ ಪ್ರದರ್ಶನದಲ್ಲಿ ಬರ್ತದೆ. ಸೊ ಮೊದಲೇ ನಾನು ಈಗ ನಾನು ಐ ಎಸ್ ಎ ಆಗಬೇಕು ಅಂತಲ್ಲ, ಯಾವ ಹೆಣ್ಮಕ್ಳು ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದೆ ಹೋಗ್ಬೇಕಾದ್ರೆ ಮೊದಲು ಅವರು ಮಾನಸಿಕವಾಗಿ ಗಟ್ಟಿ ಆಗ್ಬೇಕು. ನಾನು ಯಾರಿಂದ ಕಡಿಮೆ ಅಲ್ಲ, ನನ್ನಲ್ಲಿ ಇರ್ತಕ್ಕಂತ ಎಲ್ಲ ಸಾಮರ್ಥ್ಯ ಇದೆ, ಇಲ್ಲದಿದ್ರೆ ನಾನು ಬಳಸ್ಕೊಳ್ತೀನಿ ಅಥವಾ ಅದನ್ನ ಬೆಳೆಸ್ತೀನಿ ಅಂತ ಆ ರೀತಿ ಅವರು ಬದುಕಿಗೆ ಒಂದು ಇದು ತರಬೇಕು. ಆಗಿದ್ದಾಗ ಪುರುಷ್ ಪ್ರಧಾನ ಸಮಾಜ ಆಗ್ಲಿ ಅಥವಾ ಯಾವುದೇ ಒಂದು ಇದಾಗ್ಲಿ, ನೀವು ಸಮರ್ಥವಾಗಿ ಸರಿಯಾಗಿ ಅದನ್ನ ಸಾಗಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನನ್ನ ಅನುಭವ. ಮೇಡಮ್, ಈಗಾಗಲೇ ಹೇಳ್ತಾ ಇದ್ರಿ, ಪುರುಷ ಪ್ರಧಾನ ಸಮಾಜದಲ್ಲಿ ಯಾವ ರೀತಿಯಾಗಿ ನಾವು ಕಾನ್ಫಿಡೆಂಟ್ ಆಗಿರಬೇಕು ಅಂತ, ಜೊತೆಗೆ ಮತ್ತೊಂದು ಕಡೆ ಸಾಕಷ್ಟು ರೀತಿಯಾದಂತಹ ಒಂದು ಕೊರತೆಗಳು ಅನ್ನುವಂಥ ವಿಚಾರಕ್ಕೆ ಬಂದ್ರೆ, ಈಗಲೂ ಕೂಡ ಬ್ಯಾಲೆನ್ಸ್ಡ್ ಆಗಿಲ್ಲ ಪುರುಷ ಪ್ರಧಾನ ಸಮಾಜ ಅಂತ ಇದುವರೆಗೂ ಕೂಡ ಕರೆಸ್ಕೊಳ್ತಾ ಇದೆ ಈ ಒಂದು ಸಮಾಜ, ಎಲ್ಲಿನ ಕೊರತೆ ಅದು ಅಂತ? ಅದಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗ್ತಾ ಇರೋದು. ಕೊರತೆ ಇದೆ, ಅದನ್ನ ನಾವು ಒಪ್ಕೊಳ್ಬೇಕು, ಅದನ್ನ ಸರಿಪಡಿಸುವಂಥದ್ದು ಅಗೇನ್ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಸೇರಿ ಕೈ ಜೋಡಿಸಿ ನಾವು ಶ್ರಮಿಸಬೇಕು. ಈ ನಿಟ್ಟಿನಲ್ಲಿ ನಾವು ಈ ಕೆಲವು ಯೋಚನೆಗಳು ನನ್ನ ಮನಸ್ಸಲ್ಲಿ ಬರುತ್ತೆ. ಎಲ್ಲವೂ ಸರ್ಕಾರದಿಂದ ಆಗ್ತದೆ ಅಥವಾ ಕಾನೂನುಗಳ ರಚನೆ ಮಾಡಿದರೆ ಇದು ಆಗ್ತದೆ ಅಂತ ಸರಿಯಲ್ಲ. ಸರ್ಕಾರ ಆಗಲಿ ಕಾನೂನಾಗಲಿ ಒಂದು ಸಮಾಜಕ್ಕೆ ಸಹಾಯಕವಾಗಿ ಕೆಲಸ ಮಾಡಬಹುದು ಅಥವಾ ಒಂದು ಲೀಡರ್ಶಿಪ್ ಕೊಡಬಹುದು, ನೇತೃತ್ವ ಕೊಡಬಹುದು. ಆದರೆ ಒಟ್ಟಾರೆ ಸಮಾಜ ಏನಿದೆ ಅದು ಒಂದು ಗಟ್ಟಿಯಾಗಿ ಒಂದು ನಿರ್ಣಯನ ತಗೊಂಡು ಮತ್ತೆ ಒಟ್ಟಾಗಿ ಇದನ್ನ ಆ ಒಂದು ಸ್ಟೆಪ್ಸ್ ಅನ್ನ ತಗೊಳ್ಳುವಂಥದ್ದು ಬಹಳ ಮುಖ್ಯ. ನಾನು ಮತ್ತೆ ಅದಷ್ಟು ಕಷ್ಟದ ಕೆಲಸ ಅಲ್ಲ. ಉದಾಹರಣೆಗೆ ಒಂದು ಹೇಳ್ತೀನಿ, ಇವತ್ತು ನಾವು ನೂರಾರು ಕಾನೂನುಗಳು ಮಾಡಿದ್ದೀವಿ ಹೆಣ್ಮಕ್ಳ ರಕ್ಷಣೆಗಾಗಿ, ಸರಿ, ಆಮೇಲೆ ದೌರ್ಜನ್ಯ ಆಗಬಾರ್ದು ಹೀಗೆ ಹಾಗೆ ಅಂತ. ಈಗ ದೌರ್ಜನ್ಯ ಆಗ್ಲಿ ಅಥವಾ ಅಸುರಕ್ಷತೆ ಆಗ್ಲಿ ಯಾರಿಂದ ಆಗ್ತಾ ಇದೆ? ನಮ್ಮ ಸಮಾಜದಿಂದ ತಾನೇ. ಸೊ ಆ ಸುರಕ್ಷತೆಯನ್ನ ಸರಿಪಡಿಸ್ಬೇಕಾದ್ರೆ ನಮ್ಮ ಸಮಾಜದವರು ಸರಿಯಾಗ್ಬೇಕು. ಸಮಾಜದವರು ಸರಿಯಾಗ್ಬೇಕಂದ್ರೆ ಸಮಾಜದವರೇ ಕೆಲಸ ಮಾಡ್ಬೇಕು, ಹೊರಗಡೆಯಿಂದ ಅವರು ಬಂದು ಸರಿ ಮಾಡಂಗಿಲ್ಲಲ್ಲ. ಸಮಾಜದ ಒಂದು ಬೇಸಿಕ್ ಯೂನಿಟ್ ಏನ್ ಹೇಳ್ತೀವಿ ಘಟಕ, ಅದು ಒಂದು ಕುಟುಂಬ. ಕುಟುಂಬದಲ್ಲಿ ಹೆಣ್ಮಕ್ಳು ಇರ್ತಾರೆ, ಗಂಡ್ಮಕ್ಳು ಇರ್ತಾರೆ. ಪ್ರತಿಯೊಂದು ಕುಟುಂಬದಲ್ಲಿ ತಂದೆ ಮತ್ತು ತಾಯಿ ಇಬ್ರು ಸೇರಿ ಹೆಣ್ಮಕ್ಕಳ ಒಂದು ಸಮಾನತೆ ಬಗ್ಗೆ, ಅವರಿಗೆ ನೀಡ್ತಕ್ಕಂಥ ಗೌರವದ ಬಗ್ಗೆ, ಅವರಿಗೆ ಆಗದಂತೆ ಯಾವುದೇ ಒಂದು ದೌರ್ಜನ್ಯ ಅತ್ಯಾಚಾರಗಳು ಅದರ ಬಗ್ಗೆ ಹುಟ್ಟಿನಿಂದ ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಟ್ಟರೆ ಹೆಣ್ಮಕ್ಕಳ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ, ಗಂಡ್ಮಕ್ಳು ಯಾವತ್ತೂ ಕೆಟ್ಟ ಕೆಲಸಕ್ಕೆ ಹೋಗೋದಿಲ್ಲ. ಆಗಿದ್ದಾಗ ಆ ಮೌಲ್ಯಗಳು ನಮ್ಮ ಗಂಡ್ಮಕ್ಳಲ್ಲಿ ವಿಶೇಷವಾಗಿ ಇದ್ರೆ, ಯಾವ ಹೆಣ್ಮಕ್ಳು ಹೊರಗಡೆ ಹೋಗಿ ನೈಟ್ ಡ್ಯೂಟಿ ಮಾಡ್ತಾರೋ ಅಥವಾ ಹೊರಗಡೆ ಹೋಗ್ತಾರೋ ಅಥವಾ ಯಾವ ಓದಕ್ಕೆ ಹೋಗ್ತಾರೋ ಅವ್ರಿಗೆ ಏನು ಭಯ ಪಡೆಯಂಗಿಲ್ಲ. ಸೊ ಈ ರೀತಿ ಆದರೆ ನಮ್ಮ ಸಮಾಜ ಎಷ್ಟು ಮಟ್ಟಿಗೆ
ಇವತ್ತು ಪ್ರೋಗ್ರೆಸ್ ಮಾಡಬಹುದು ಅಂತ ಒಂದು ಸರ್ಕಾರದಿಂದ ನಾವು ಖಂಡಿತವಾಗಿ ಕಾನೂನಿನ ಬದ್ಧತೆ ಮತ್ತು ಅದರ ಒಂದು ಇಂಪ್ಲಿಮೆಂಟೇಷನ್ ನಾವು ಮಾಡ್ಬೋದು. ನಾನು ಮೊನ್ನೆ ಸಿಂಗಾಪುರ್ ಹೋಗಿದ್ದೆ, ರಾತ್ರಿ ನಮಗೆ ಒಂದು ಶೋ ನೋಡಿ ಲೇಟ್ ಆಯಿತು. ನಾವು ಬಹುಶಃ 12:30 ಏನೋ ಆಗಿತ್ತು. ಹೆಣ್ಮಕ್ಳು ಎಲ್ಲ ಟಕ್ 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 ಓಡಾಡ್ತಿದ್ರು ಒಬ್ಬಳೇ ಆಗಿ, ಏನು ಅಲ್ಲಿ ಯಾರು ಇಲ್ಲದೆ ಇರ್ತಕ್ಕಂಥ ಸ್ಟ್ರೀಟ್ಸಲ್ಲಿ ಕೂಡ ನಿರ್ಭಯವಾಗಿ. ಹಾಗೆ ಒಂದು ಕಾರಣ ಅಲ್ಲಿ ಒಳ್ಳೆ ಕಾನೂನಿನ ಶಿಸ್ತು ಏನಿದೆ. ಸೊ ಯಾರೊಬ್ರು ಒಂದು ಸಣ್ಣ ಪುಟ್ಟ ಕೂಡ ಇದು ಮಾಡಿದ್ರೆ ಅವ್ರು ಬಿಡೋದೇ ಇಲ್ಲ, ಬಹಳ ಸೀರಿಯಸ್ ಆಗಿ ಅವರು ಶಿಕ್ಷೆಯನ್ನ ಕೊಡ್ತಾರೆ. ಎರಡನೇದಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಮೌಲ್ಯ. ಸೊ ಹೆಣ್ಮಕ್ಳು ಒಂದು ಹೀನವಾಗಿ ನೋಡುವಂಥದ್ದು ಅಥವಾ ಅವರಿಗೆ ಏನೋ ಚುಡಾಯಿಸುವಂಥದ್ದು ಅಥವಾ ಅವರಿಗೆ ಒಂದು ದೌರ್ಜನ್ಯ ಮಾಡುವಂಥದ್ದು ಆ ಭಾವನೆನೆ ಬೆಳೀಲಿಲ್ಲ ಆ ಸಮಾಜದಲ್ಲಿ. ಸೊ ಅಂಥ ಒಂದು ಕನಸು ನನಗೆ ಇದೆ. ನಮ್ಮ ಸಮಾಜ ಎಲ್ಲ ರೀತಿ ಉತ್ತಮವಾಗಿದೆ. ನಾವು ಇಡೀ ಪ್ರಪಂಚಕ್ಕೆ ಹೇಳ್ತೀವಿ ನಮ್ಮಲ್ಲಿ ಇರ್ತಕ್ಕಂಥ ಮೌಲ್ಯಗಳು, ಸಾವಿರಾರು ವರ್ಷದ ನಮ್ದು ಏನೋ ಸಂಸ್ಕೃತಿ ಇದೆ, ಅದು ಯಾರಿಂದ ಕಡಿಮೆ ಕಡಿಮೆ ಬಿಡಿ ಎಲ್ಲರಿಂದ ಮೇಲೆ ಆಗಿದೆ ಅಂತ ನಮಗೆ ಎಲ್ಲರಿಗೆ ನಾವು ಹೆಮ್ಮೆ ಪಡೆಯುವಂಥದ್ದು. ಮತ್ತೆ ನಮ್ಮ ಸಮಾಜ ಬರೀ ಹೆಣ್ಮಕ್ಳಲ್ಲ, ಇಡೀ ಸಮಾಜ ಬಹಳ ಯಶಸ್ವಿಯಾಗಿ ಬೆಳೀತದೆ ಅಂತ ಅದು ನಮ್ಮೆಲ್ಲರಿಗೆ ಒಳ್ಳೇದು. ವೀಕ್ಷಕರ ಕೇಳ್ತಾ ಇದ್ದೀರಾ ಶಾಲಿನಿ ರಜನೀಶ್ ಅವರ ಒಂದು ಜೀವನದ ಸಾಹಸಗಾಥೆಯನ್ನ, ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಎಸ್ ಮೇಡಮ್, ಮತ್ತೊಂದು ಕಡೆ ಶಾಲಿನಿ ರಜನೀಶ್ ಅವ್ರಿಗೆ ಬಹಳ ಚಾಲೆಂಜಿಂಗ್, ಇನ್ನೂ ಕೂಡ ಸಾಧನೆ ಮಾಡೋ ಸಾಕಷ್ಟಿದೆ ಅನ್ನುವಂತಹ ಮನೋಭಾವ ಇನ್ನು ಮುಂದೇನೂ ಕೂಡ ಕಡಿಮೆ ಆಗಲ್ಲ, ಈಗಲೂ ಕಡಿಮೆ ಆಗಿಲ್ಲ. ಸೊ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡೋದಾದ್ರೆ ಯಾವ ರೀತಿಯಾದಂತಹ ಸುಧಾರಣೆ ತರಬೇಕು ಸಮಾಜದಲ್ಲಿ? ಏಕೆಂದ್ರೆ ಮಹಿಳೆಯರಿಗೆ ಸುರಕ್ಷತೆ ಜೊತೆಗೆ ಭದ್ರತೆ ಜೊತೆಗೆ ಮಹಿಳೆಯರು ಅಂದ ಕೂಡಲೇ ತಾರತಮ್ಯ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಅಪೇಕ್ಷೆ ಪಡ್ತೀರಾ? ನನಗೆ ಒಂದು ಮನಸ್ಸು ಬಿಚ್ಚಿ ಹೇಳಬೇಕಾದ್ರೆ, ನಮ್ಮ ಇಲಾಖೆಯಲ್ಲಿ ನಾವು ಒಂದು ಲೆಕ್ಕ ಹಾಕ್ತೀವಿ, ಇಕನಾಮಿಕ್ ಮಾರ್ಕೆಟಲ್ಲಿ ಹೆಣ್ಮಕ್ಳ ಪಾಲೆಷ್ಟು ಗಂಡ್ಮಕ್ಳು ಪಾಲೆಷ್ಟು. ಇವತ್ತಿನ ಅಂಕಿಅಂಶ ಪ್ರಕಾರ ಒಂದು 60% ಪಾಲು ಪುರುಷರದು, ಒಂದು 40% ಅಥವಾ 30% ಅಷ್ಟು ಹೆಣ್ಮಕ್ಳದ್ದು ಬರ್ತದೆ. ಕಾರಣ, ನಾವು ಹೆಣ್ಮಕ್ಳು ಮನೆ ಬಿಟ್ಟು ಕೆಲಸಕ್ಕೆ ಹೋದರೆ ಮಾತ್ರ ಅದು ಕೆಲಸ ಅಂತ ಹೇಳ್ತೀವಿ, ಅದನ್ನು ಉದ್ಯೋಗ ಅಂತ ಹೇಳ್ತೀವಿ. ಆದರೆ ಮನೆಯಲ್ಲಿ ಇದ್ದು ಅವರು ಮಾಡ್ತಕ್ಕಂಥ ಏನೇನು ಕೆಲಸ ಇದೆಯಲ್ಲ ಅದಕ್ಕೆ ಲೆಕ್ಕನೇ ಇಲ್ಲ, ಆ ಉದ್ಯೋಗನೂ ಇಲ್ಲ, ಅದಕ್ಕೆ ಏನೋ ಅಂದ್ರು ಸಂಪತ್ತು ಇಲ್ಲ ಅಂತ ನನಗೆ ಅನಿಸುತ್ತೆ. ಸರ್ಕಾರದಲ್ಲಿ ಇದ್ದು ಇರಲಿ ಅಥವಾ ಹೊರಗಡೆ ಇರಲಿ, ಈ ಹೆಣ್ಮಕ್ಳು ಕುಟುಂಬಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ವ್ಯಾಲ್ಯೂ ಕೊಡಬೇಕು. ಅವರ ಫಾರ್ ಎಕ್ಸಾಂಪಲ್ ಈಗ ಫಾರಿನ್ ಕಂಟ್ರಿಯಲ್ಲಿ ಇದು ಆಗ್ತಾ ಇದೆ, ಇವತ್ತು ಕೂಡ ಇವತ್ತು US ಅಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ ಡಿಪಾರ್ಟ್ಮೆಂಟಿಂದ. ಒಂದು ಹೆಣ್ಮಗು ಏನೇನು ಕೆಲಸ ಮಾಡ್ತಾರೆ, ಸಪೋಸ್ ಮಗು ಹುಟ್ಟುತ್ತದೆ, ಅವರನ್ನು ಸಾಕ್ತಾರೆ, ಓದಿಸ್ತಾರೋ, ಊಟದ್ದು ಅಡುಗೆ ಮಾಡುವಂಥದ್ದು ಪ್ರತಿಯೊಂದು ಕೆಲಸ, ಅಥವಾ ಏನು ಪಾತ್ರೆ ತೊಳೆಯುವಂಥದ್ದು ಅಥವಾ ಬಟ್ಟೆ ಒಗೆಯುವಂಥದ್ದು ಪ್ರತಿಯೊಂದು ಕೆಲಸವನ್ನು ನಾವು ಒಬ್ಬರನ್ನ ಒಬ್ರು ಸರ್ವೆಂಟ್ ಆಗಿ ಅಥವಾ ಹೇಳ್ತೀರಿ ಯಾರೊಬ್ಬರು ಸೇವಕರಾಗಿ ಇಡ್ತೀವಿ ಅಂದರೆ ಅವ್ರಿಗೆ ಸಂಬಳ ಕೊಡಬೇಕಲ್ಲ, ಸಂಬಳದ ಲೆಕ್ಕ ಹಾಕಿದ್ದಾರೆ. ನಮ್ಮ ಇಂಡಿಯನ್ ರುಪೀಸಲ್ಲಿ ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಒಬ್ಬರು ಹೆಣ್ಮಕ್ಳು 45,000 ರೂಪಾಯಿ ಪ್ರತಿ ತಿಂಗಳಿಗೆ ಕೆಲಸ ಮಾಡ್ತಾರೆ. ಓಕೆ, ಅದು ಲೆಕ್ಕ ಇದೆಯಾ? ನಾವು ಪಾಪ ಹೆಣ್ಮಕ್ಳು ಯಾರು ಮನೆಯಲ್ಲಿ ಇದ್ದಾರೆ ಅವರು ಐ ಆಮ್ ಓನ್ಲಿ ಎ ಹೌಸ್ ವೈಫ್, ಬರೀ ನಾನು ಮನೆ ನೋಡ್ತೀನಿ ಅಂತ ಹೇಳ್ತಾರೆ, ಹೀನ್ ಭಾವನೆಯಿಂದ ಒಂದು ಬಂದ್ಬಿಡ್ತದೆ. ಆದರೆ ಅವ್ರು ಮಾಡ್ತಕ್ಕಂಥ ಕೆಲಸ ಬೇರೆ ಯಾರು ಮಾಡೋಕ್ಕಾಗತ್ತೆ? ಅದು ಬಿಟ್ಟು ಇದು ಬರೀ ಕೆಲಸದ ಹೇಳೋದು, ಅವ್ರು ಕೊಡ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಏನಿದೆ ಅದಕ್ಕೆ ಬೆಲೆ ಹಾಕೋಕ್ಕಾಗತ್ತಾ? ಹಾಗಾಗಿ ನಾವು ಹೆಣ್ಮಕ್ಳು ಮಾಡ್ತಕ್ಕಂಥ ಕೆಲಸವನ್ನು ಬೆಲೆ ಕೊಡದೆ ಹೋದರೆ ನಾಳೆ ಅವ್ರು ಏನು ಮಾಡ್ತಾರೆ? ಅವರು ಆಯಿತು ನಾನು ಯಾಕೆ ಮನೆ ಕೆಲಸ ಮಾಡಲಿ, ಈಗ ಬರ್ತಕ್ಕಂಥ ಪೀಳಿಗೆಗೆ ಅವ್ರು ಏನು ಹೇಳ್ತಾರೆ, ನಾನು ಯಾಕೆ ಮನೆಯಲ್ಲಿ ಕೂತ್ಕೊಳ್ಳಿ, ಮಾಡ್ತಾರೆ ಒಂದೊಬ್ರು ಯಾರೊಬ್ಬರನ್ನು ಸರ್ವೆಂಟನ್ನು ಇಡ್ತೀವಿ, ನಾನು ಹೋಗಿ ಫ್ಯಾಕ್ಟ್ರಿ ಜಾಯಿನ್ ಮಾಡ್ತೀನಿ, ಜಾಬ್ ಮಾಡ್ತೀನಿ ಅಥವಾ ಏನಾದರೂ ಮಾಡ್ತೀನಿ ಅಂತ ಅದಾಗ್ತಾ ಇದೆ. ಅದರಿಂದ ಏನಾಗುತ್ತೆ, ಆಯಿತು ಬಹುಶಃ ವಿಶ್ವದ ಅಂಕಿಅಂಶಗಳಲ್ಲಿ ನೀವು ಅವರು ಉದ್ಯೋಗಿ ಮಹಿಳೆಯರು ಅಥವಾ ಕೆಲಸಗಾರರು ಅಂತ ಬರುತ್ತೆ. ಆದರೆ ಮನೆ ನೆಗ್ಲೆಕ್ಟ್ ಆಗ್ತದೆ, ಎಷ್ಟು ನಾವು ಆಲ್ಟರ್ನೇಟಿವ್ ಮಾಡಿದ್ರೂ ಆಗಲ್ಲ. ಈಗ ನಾನು ಒಬ್ಬರು IAS ಅಧಿಕಾರಿ ಆಗಿ ಮನೆಯಲ್ಲಿ ಜಾಸ್ತಿ ಸಮಯ ಕೊಡೋಕೆ ಬರಲ್ಲ, ಅದು ಎಲ್ಲೋ ನನಗೆ ಮನಸ್ಸಿಗೆ ಬರ್ತದೆ, ಓಹೋ ನಾನು ನನ್ನ ಗಂಡನಿಗೆ ಒಂದು ರುಚಿಯಾದ ಊಟ ಕೊಡೋಕ್ಕಾಗಲಿಲ್ವಲ್ಲ,
ಅವರಿಗೆ ಖುಷಿ ಆಗಲಿಲ್ಲ, ಅವ್ರು ಯಾರು ಕುಕ್ ಮಾಡಿರೋದು ಅವ್ರಿಗೆ ಇಷ್ಟ ಆಗಲಿಲ್ಲ. ನನಗೆ ಒಂಥರ ಮನಸ್ಸಿಗೆ ಬಂತು, ಓಹ್ ನಾನು ಮನೇಲಿದ್ದರೆ ನಾನು ಮಾಡಬಹುದಾಗಿತ್ತು, ಅಥವಾ ಮಗಳಿಗೆ ಓದ್ಸೋಕ್ಕೆ ಬೇಕಿತ್ತು, ಅಥವಾ ಅವ್ರದ್ದು ಒಂದು ಫಂಕ್ಷನ್ ಇತ್ತು, ಅವ್ರಿಗೆ ಪ್ರೈಸ್ ಸಿಗ್ತಾ ಇದೆ, ಬಟ್ ನಾನು ಹೋಗ್ಲಿಕ್ಕೆ ಆಗಲಿಲ್ಲ, ನನಗೆ ಒಂದು ಅರ್ಜೆಂಟ್ ಮೀಟಿಂಗ್ ಬಂತು. ಎಲ್ಲಿಯೂ ನನಗೆ ಮನಸ್ಸಿಗೆ ಒಂದು ನೋವು ಕೊಡುವಂಥದ್ದು. ಸೊ ಹೊರಗಡೆ ಹೋಗಿ ಹೆಣ್ಮಕ್ಳು ಕೆಲಸ ಮಾಡಲಿ ಒಳ್ಳೆಯದು ಅದು, ಆದರೆ ಜೊತೆಗೆ ಅವರು ದಿನನಿತ್ಯ ಏನು ಮನೆಗೋಸ್ಕರ ಅಥವಾ ಫ್ಯಾಮಿಲಿಗೋಸ್ಕರ ಏನು ಕೆಲಸ ಮಾಡ್ತಾರೆ, ಅದಕ್ಕೆ ಒಂದು ಸಮಾಜದಲ್ಲಿ ಆರ್ಥಿಕ ಇದರಲ್ಲಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಅವರಿಗೆ ಬೆಲೆ ಸಿಗಬೇಕು ಅಂತ ನನಗೆ ಅನಿಸುತ್ತೆ. ಆಗ ನಮ್ಮ 100% ಹೆಣ್ಮಕ್ಳು ಎಂಪ್ಲಾಯ್ಡ್ ಅಂತ ಹೇಳೋಕ್ಕಾಗಲ್ಲ, ಅವರು ಅನ್ಎಂಪ್ಲಾಯ್ಡ್ ಅಲ್ಲ, ನಿಜವಾದಂಥ ಒಂದು ಅರ್ಥವನ್ನು ಬಹುಶಃ ಈಗ ಆಲ್ರೆಡಿ ಆ ಟ್ರೆಂಡ್ ಆಗಿದೆ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ, ಆ ಟ್ರೆಂಡ್ ನಮ್ಮಲ್ಲಿಯೂ ಬರುತ್ತೆ. ಹೀಗಿದ್ದಾಗ ಹೆಣ್ಮಕ್ಳು ಮಾಡ್ತಕ್ಕಂಥ ಕೆಲಸ ಸಮಾಜಕ್ಕೆ ಎಷ್ಟು ದೊಡ್ಡ ಒಂದು ಕೊಡುಗೆ ಇದೆ ಅಂತ ಹೇಳಿ ನಾವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಹೆಣ್ಮಕ್ಳಿಗೆ ಸತಾಯಿಸುವಂತ ಪ್ರಶ್ನೆನೇ ಬರೋದಿಲ್ಲ. ಎಸ್ ಮೇಡಮ್, ಈಗಾಗಲೇ ಹೇಳ್ತಾ ಇದ್ರಿ ಮನೆಯಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ ಆಗುತ್ತೆ ಅಂತ. ಒಂದು ಏಜ್ ಪೀರಿಯಡ್, ಸರ್ಟೈನ್ ಏಜ್ ಪೀರಿಯಡ್ ಆಗಿ ದಾಟಿದ ನಂತರ ಮದುವೆ ಎನ್ನುವಂತಹ ಒಂದು ಕನಸು ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ, ಮದುವೆ ಆಗಬೇಕು, ಆಗಲೇ ತಂದೆ ತಾಯಿಗಳ ಜವಾಬ್ದಾರಿ ಮುಗಿಯುತ್ತೆ ಎನ್ನುವಂಥ ಮನೋಭಾವನೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಪ್ರಕಾರ. ಸೊ ಮದುವೆ ಆದ ನಂತರ ಮಹಿಳೆಗೆ ಅಥವಾ ಒಂದು ಹೆಣ್ಣಿಗೆ ಗಂಡನ ಪಾತ್ರ ಬಹಳ ಎಷ್ಟು ಮುಖ್ಯವಾಗುತ್ತೆ ಈ ಒಂದು ಸಮಯದಲ್ಲಿ, ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ? ಖಂಡಿತವಾಗಿ ನಾವು ಸುಮ್ಮನೆ ನಗಲಿಕ್ಕೆ ಹೇಳ್ತೀವಿ, ಯಾರೊಬ್ರು ಗಂಡ್ಮಗು ಗಂಡಸರು ಮುಂದೆ ಹೋಗ್ತಾರೆ ಅವ್ರ ಹಿಂದೆ ಒಬ್ರು ಲೇಡಿ ಇರ್ತಾರೆ ಅಂತ ಯಾವಾಗಲೂ ಗಾದೆ ಹೇಳ್ತಿರಲ್ಲ, ಅದೇ ಥರ ಹೆಣ್ಮಕ್ಳು ಮುಂದೆ ಬರಬೇಕಾದ್ರೆ ಸಾಧಕಿಯಾಗಬೇಕಾದ್ರೆ ಅವರ ಹಿಂದೆ ಗಂಡಸರು ಇರಬೇಕು. ಸಣ್ಣ ವಯಸ್ಸಲ್ಲಿ ಅವ್ರ ತಂದೆ ಖಂಡಿತವಾಗಿ ಅವ್ರ ಹಿಂದೆ ಇರಬೇಕು, ಅವ್ರು ಪ್ರೋತ್ಸಾಹಿಸುವಂಥವ್ರು ಇರಬೇಕು. ಇಲ್ಲ ಇವ್ರಿಗೆ ಮದುವೆ ಮಾಡಿಬಿಡ್ತೀವಿ, ಆಯಿತು ಹೆಣ್ಮಕ್ಳು ಬಂದುಬಿಟ್ಟಿದ್ದಾರೆ ಹುಟ್ಟುಬಿಟ್ಟಿದ್ದಾರೆ ಯಾಕೋ ನನಗೆ ಹೀಗಾಯಿತು ಇಷ್ಟ ಇಲ್ಲ ಅಂಥದ್ದು ವಾತಾವರಣ ಇದ್ದರೆ ಆ ಹೆಣ್ಮಕ್ಳಿಗೆ ಅವರ ಬೆಳವಣಿಗೆಗೆ ಬಹಳ ದೊಡ್ಡ ಧಕ್ಕೆ ಬರ್ತದೆ. ಸೊ ಖಂಡಿತವಾಗಿ ಮದುವೆ ಆದಮೇಲೆ ಕೂಡ ಅವರು ಗಂಡನ ಮನೆಗೆ ಹೋದಾಗ ಆ ಗಂಡ ಎಷ್ಟು ಪ್ರೀತಿ ಜೊತೆಗೆ ಅವ್ರಿಗೆ ಗೌರವ ಏನು ಕೊಡ್ತಾರಲ್ಲ ಅದು ಬಹಳ ಮುಖ್ಯವಾಗ್ತದೆ. ಇಲ್ಲಾದರೆ ಅವರಲ್ಲಿ ಇರ್ತಕ್ಕಂಥ ಏನೋ ಸಾಮರ್ಥ್ಯವಾಗಲಿ ಅಥವಾ ಅವರಲ್ಲಿ ಇರ್ತಕ್ಕಂಥ ಏನೋ ಕ್ಷಮತೆ ಇದೆ ಅದು ಬೆಳಿಲಿಕ್ಕೆ ಅವಕಾಶ ಸಿಗೋದಿಲ್ಲ. ಎಲ್ಲೊಂದು ಕಡೆ ನೋಡ್ತಾ ಇದ್ರೆ ಮೇಡಮ್, ನನ್ನ ಹೆಂಡತಿಗೆ ತನ್ನ ಹೆಂಡತಿಗೆ ನಾನು ಬಹಳ ಒಂದು ಫುಲ್ ಫ್ರೀಡಮ್ ಕೊಟ್ಟೆ, ಸಪೋರ್ಟ್ ಕೊಟ್ಟೆ ಅಂದರೆ ನನ್ನನ್ನು ಮೀರಿಸ್ತಾಳೆ, ನಾನೆಲ್ಲೋ ಒಂದು ಕಡೆ ಏನು ಅವಳಿಗೆ ಅವಳ ಎದುರು ಬಹಳ ಚಿಕ್ಕವನಾಗ್ತೀನಿ, ಅವಳು ಸಮಾಜದಲ್ಲಿ ಬಹಳ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾಳೆ ಎನ್ನುವಂತಹ ಒಂದು ಜಲಸ್ ಇರಬಹುದಾ, ಒಂದು ಸ್ವಾರ್ಥ ಅಂತ ಹೇಳ್ಬೋದು ಅದನ್ನು? ಅದೇ ಮೌಲ್ಯಗಳ ಬಗ್ಗೆ ಮತ್ತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಯಾರನ್ನು ಪ್ರೀತಿಸ್ತೀವಿ ಆವಾಗ ನಾನು ಅವರು ಒಂದೇ ಆಗ್ತೀವಿ, ನಮ್ಮಲ್ಲಿ ಆ ಭೇದ ಭಾವ ಇರೋದಿಲ್ಲ. ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಥವಾ ಗಂಡ ಹೆಂಡತಿ ಪ್ರೀತಿಸ್ತಾರಲ್ಲ ಯಾವಾಗ ನಿಜವಾದ ಪ್ರೀತಿ ನಿಜವಾದ ಇದ್ದರೆ ನಾವು ಇನ್ನೊಬ್ಬರ ಬೆಳವಣಿಗೆ ಅಥವಾ ಸಾಧನೆಯಲ್ಲಿ ಖುಷಿ ಪಡ್ತೀನಿ ಅಲ್ವಾ, ಅದು ನಿಜವಾದ ಪ್ರೇಮ. ತ್ಯಾಗ ಅಂತ ಹೇಳ್ತೀವಿ, ತ್ಯಾಗ ಇದ್ದರೆ ಮಾತ್ರ ಪ್ರೇಮ ಅಂತ ಹೇಳಿ. ಸೊ ಇದು ಈ ಮೌಲ್ಯಗಳು ಕೂಡ ನಮಗೆ ಚಿಕ್ಕ ವಯಸ್ಸಿನಿಂದ ಇಬ್ಬರು ಗಂಡ ಮಕ್ಕಳು ಮತ್ತು ಹೆಣ್ಮಕ್ಳಿಗೆ ನಾವು ಪ್ರಾರಂಭದಿಂದ ಕೊಟ್ಟರೆ ಇಂಥ ಅವಕಾಶಗಳು ಮುಂದೆ ಬರೋದಿಲ್ಲ. ಬಟ್ ನೀವು ಹೇಳಿದಾಗೆ ನೈಜ ಸ್ಥಿತಿ ಹಾಗೆ ಇದೆ, ಇವರು ನನ್ನನ್ನು ಮೀರಿ ಹೋಗ್ತಾರೆ ಹೀಗೆ ಆಗ್ತಾರೆ. ಸೊ ಮನೆಯಲ್ಲಿದ್ದರೆ ಸ್ವಲ್ಪ ನನ್ನ ಕೆಳಗಡೆ ಇರ್ತಾರೆ, ಪ್ರಾರಂಭದಲ್ಲಿ ಓ ಹೆಣ್ಮಕ್ಳಿಗೆ ಜಾಸ್ತಿ ಇದು ಅವಕಾಶ ಕೊಡಬೇಡಿ ಅಂತ. ಅಗೇನ್ ಇದು ಸಾಮಾಜಿಕ, ಇದು ಎಲ್ಲಿ ಕಾನೂನಲ್ಲಿ ಎಲ್ಲಿಯೂ ಇಲ್ಲ, ಪುಸ್ತಕದಲ್ಲಿಯೂ ಇಲ್ಲ ಮನಸ್ಥಿತಿ. ಆದರೆ ಸಮಾಜದಲ್ಲಿ ನಮ್ಮ ಆಚಾರ ವಿಚಾರ ಹೆಂಗಿರುತ್ತೆ ಆ ರೀತಿ ಅದು ಬೆಳೀತಾ ಬರುತ್ತೆ. ಅದಕ್ಕೆ ಇನ್ನೊಮ್ಮೆ ಪ್ರಾರ್ಥಿಸೋದು ನಾನು ನಮ್ಮ ಎಲ್ಲ ತಂದೆ ತಾಯಿಯಂದರಿಗೆ ಈ ಈ ಈ ಭೇದ ಭಾವ, ಈ ಮೇಲ್ ಕೆಳಗಡೆ ಇದನ್ನು ನಾವು ಬೆಳೆಸಿ ನಮಗೆ ನಾಳೆ ನಷ್ಟ ಬರುತ್ತೆ. ನಾನು ನನ್ನ ಮನೆಯಲ್ಲಿ ಒಂದು ಒಂದು ಉದಾಹರಣೆ ಕೊಡಬೇಕಾದ್ರೆ, ನನ್ನ ಅತ್ತೆ ಅವರು 16 ವರ್ಷದ ವಯಸ್ಸಲ್ಲಿ ಅವರದು ಮದುವೆ ಫಿಕ್ಸ್ ಆಯಿತು. ಅವರ ಇಷ್ಟ ಇರಲಿಲ್ಲ, ಆದರೆ ಸಮಸ್ಯೆಗಳಿತ್ತು ಅವರು ಮಾಡಲೇಬೇಕಾಗಿತ್ತು ಅಂತ. ಹಾಗೆ ಅವರು ಒಂದೇ ಒಂದು ಪ್ರಶ್ನೆ ಇವರಿಗೆ ಷರತ್ತನ್ನು ಹಾಕಿದರು ನನ್ನ ಮಾವನಿಗೆ, ನನಗೆ ಮದುವೆ ಆದಮೇಲೆ ಓದಕ್ಕೆ ಬಿಡ್ತೀರಾ ಅಂತ. ಆಯಿತು, ನಾನು ಓದೋದರಲ್ಲಿ ಇಷ್ಟಪಡ್ತೀನಿ, ನೀವು ಕೂಡ ಓದಿರಿ, ಒಟ್ಟಿಗೆ ಇಬ್ಬರು ಓದೋಣ ಅಂತ.
ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಅವರು ಇಬ್ರು ಮಕ್ಕಳು ಅವರಿಗೆ ಇರೋದು, ಅದ್ರ ಜೊತೆಗೆ ಅವರ ಸಂಸಾರದು ಫುಲ್ ಅವರ ಫ್ಯಾಮಿಲಿದು ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಇದ್ದು ಕೂಡ ಅವರು ಪ್ರೊಫೆಸರ್ ಆಗಿದ್ದಾರೆ, ಮಾವ ಪ್ರೊಫೆಸರ್ ಆಗಿದ್ದಾರೆ. ಅಂದ್ರೆ ಅವ್ರು 100 ಪಟ್ಟ ಜಾಸ್ತಿ ಕೆಲಸ ಮಾಡಿದ್ದಾರೆ ಅಲ್ವಾ, ಮನೆ ಮಕ್ಕಳು ಎಲ್ಲ ಸೇರಿ ಅವರು ಅದೇ ವಿದ್ಯಾಭ್ಯಾಸ ಮಾಡಿದ್ದಾರೆ, ಮಾವ ಕೂಡ ಅದೇ ವಿದ್ಯಾಭ್ಯಾಸ ಮಾಡಿದ್ದಾರೆ. ಇಬ್ರು ಪರಸ್ಪರ ಒಂದು ಸಹಕಾರದಿಂದ ಇವತ್ತು ಆಗಿದ್ದಾರೆ, ನಮಗೂ ಪ್ರೇರಣೆ. ಅವರನ್ನು ನೋಡಿ ನಾವು PhD ಮಾಡಿದ್ದೀವಿ. ಸೊ ಗಂಡ ಹೆಂಡತಿ ಪರಸ್ಪರವಾಗಿ ಒಬ್ಬರಿಂದ ಒಬ್ರು ಒಂದು ಸ್ಫೂರ್ತಿಯನ್ನ ತಗೊಂಡ್ರೆ ಈ ಜಲಸಿ ಪ್ರಶ್ನೆನೆ ಬರೋದಿಲ್ಲ. ಯಾಕೆಂದ್ರೆ ಒಂದು ಮಾತು ನಾನು ಹೇಳ್ಬೋದು, ಹೆಣ್ಮಕ್ಳು ಒಂದು ವೇಳೆ ಸಾಧನೆ ಮಾಡಿದ್ರು ಕೂಡ ಮೊದಲನ ಅವರ ಪ್ರಯಾಸ ಏನಿರುತ್ತಂದ್ರೆ ನನ್ನ ಕುಟುಂಬ ಮುಂದೆ ಹೋಗ್ಬೇಕು, ನನ್ನ ಕುಟುಂಬದ ಬೆಳವಣಿಗೆ. ಅವರು ಒಂಟಿಯಾಗಿ ಯಾವಾಗ್ಲೂ ಯೋಚನೆ ಮಾಡೋದಿಲ್ಲ, ಅವ್ನು ನಾನೇ ಮುಂದೆ ಹೋಗ್ಬೇಕು, ಉಳ್ದವರು ಹಾಳಾಗಿ ಹೋಗ್ಲಿ, ಆ ವಿಚಾರ ನಾರ್ಮಲ್ ಆಗಿ ಬರೋದಿಲ್ಲ. ತಲೆ ಕೆಟ್ಟಿದ್ರೆ ಅದು ಬೇರೆ ಪ್ರಶ್ನೆ, ಬಟ್ ಸಾಮಾನ್ಯವಾಗಿ ಆ ವಿಚಾರ ಇರೋದಿಲ್ಲ. ಎಸ್ ಮೇಡಮ್, ಈಗ ಇವತ್ತು ಮಹಿಳಾ ದಿನಾಚರಣೆ, ಸೊ ಇದರ ಒಂದು ಅಂಗವಾಗಿ ನಿಮ್ಮ ಜೊತೆಗೆ ನಾವು ಇವತ್ತು ಸಾಕಷ್ಟು ವಿಚಾರಗಳನ್ನ ಮಾತನಾಡ್ತಾ ಇದ್ದೀನಿ. ನಿಮ್ಮ ಮೂಲಕ ಸಾಕಷ್ಟು ಅಬಲೆ ಇರ್ತಾರೆ, ನೊಂದಿರುವಂತಹ ಮನಸ್ಥಿತಿ ಇರುವಂತಹ ಹೆಣ್ಮಕ್ಳು ಇರ್ತಾರೆ. ಸೊ ಅವರೆಲ್ಲರಿಗೂ ಒಂದು ಸಂದೇಶ ನೀಡಬೇಕು ಅಥವಾ ಒಂದು ಕರೆ ನೀಡಬೇಕು ಅಂದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ನಾನು ಒಂದು ಕರೆ ನೀಡಬೇಕಾದ್ರೆ ಮೊದಲನೇದಾಗಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಹಕಾರಿಯಾಗಬೇಕು ಅಲ್ವಾ. ಮೊದಲು ನಮ್ಮಿಂದ ಪ್ರಾರಂಭ ಆಗಲಿ. ನಾವು ಗಂಡಸರಿಗೆ ಹೇಳೋ ಮುಂಚೆ ನಾವು ನಮ್ಮ ಹೆಣ್ಮಕ್ಳನ್ನ ಸ್ಫೂರ್ತಿ ಪ್ರೋತ್ಸಾಹ ಕೊಡ್ತೀವಿ, ಮನೆಯಿಂದ ಶುರು ಮಾಡಿ ಮದುವೆ ಆಗಿ ಅತ್ತೆ ಮಾವ ಅವರು ಬರ್ತಕ್ಕಂಥ ವಧುಗೆ ಅವರು ಪ್ರೋತ್ಸಾಹ ಕೊಡ್ತಾರ. ಸೊ ಅತ್ತೆ ಅವರ ಹುಡುಗಿ ಜೊತೆಗೆ ಚೆನ್ನಾಗಿ ಸೊಸೆ ಜೊತೆಗೆ ಚೆನ್ನಾಗಿರ್ತಾರ, ಅವರನ್ನು ಪ್ರೋತ್ಸಾಹಿಸ್ತಾರ, ಅವರ ಒಳ್ಳೆಯ ಕ್ಷಮತೆಯನ್ನು ಹೆಚ್ಚು ಗುರುತಿಸ್ತಾರೋ ಅಲ್ಲಿ ಅಲ್ಲಿ ಅವರ ಒಂದು ಹೊಂದಾಣಿಕೆ ಬರ್ತದೆ. ಸಮಾಜದಲ್ಲಿ ನಾವು ಇವತ್ತು ಅನುಕೂಲಸ್ಥರಾಗಿದ್ದೀವಿ, ದಾರಿಯಲ್ಲಿ ಹೋಗ್ತೀವಿ, ಯಾರೊಬ್ಬರು ಹೆಣ್ಮಕ್ಳನ್ನ ನೋಡ್ತೀವಿ ಅವರು ನಿರ್ಗತಿಕರಾಗಿರ್ತಾರೆ ಅಂತ ಹೇಳಿ ಎಷ್ಟು ಮಟ್ಟಿಗೆ ನಾವು ಅವರಿಗೆ ಸಹಾಯ ಮಾಡಕ್ಕೆ ಮುಂದೆ ಹೋಗ್ತೀವಿ. ಸೊ ಮೊದಲು ನಮ್ಮ ಹೆಣ್ಮಕ್ಳಿಂದ ಹೆಣ್ಮಕ್ಳಿಗೆ ಸಹಾಯ ಪ್ರಾರಂಭವಾಗಲಿ ಅಂತ ನನ್ನ ಒಂದು ಕರೆ. ನಮ್ಮ ಏನು ಸಂಪ್ರದಾಯ ಆಗೋಗಿದೆ ಅದನ್ನು ಬಿಟ್ಬಿಡೋಣ, ಕೆಟ್ಟ ಸಂಪ್ರದಾಯಗಳನ್ನು ಬಿಟ್ಬಿಟ್ಟು ನಾವು ಒಳ್ಳೆ ಸಂಪ್ರದಾಯಕ್ಕೆ ಹೋದರೆ ಮಾತ್ರ ನಾವು ಪ್ರಗತಿಶೀಲರಾಗಿರ್ತೀವಿ. ಸೊ ಎಲ್ಲರೂ ನಾವು ಪ್ರಗತಿಶೀಲ ಆಗೋಣ. ನಮ್ಮ ಕರ್ನಾಟಕದಿಂದ ಕರ್ನಾಟಕ ರಾಜ್ಯದಿಂದ ಈ ಒಂದು ಬದಲಾವಣೆಯ ಒಂದು ಚಳುವಳಿ ಆಗಲಿ, ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೆ ಮನಸ್ಸು ಮುಟ್ಟಲಿ ಅಂತ ನಾನು ಹಾರೈಸುತ್ತೆ. ಎಸ್ ಮೇಡಮ್, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಮತ್ತೊಂದು ಕಡೆ ಪ್ರತಿಯೊಬ್ಬರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಒಬ್ಬ IAS ಅಧಿಕಾರಿ, ಸಮಾಜಮುಖಿ ಕೆಲಸಗಳಲ್ಲಿ ನಿರತರಾಗಿರುವಂತಹ ಒಬ್ಬ ಅಧಿಕಾರಿ ಮಹಿಳೆ ಅನ್ನೋದು ಒಂದು ಹೆಮ್ಮೆ ವಿಚಾರ, ಜೊತೆಗೆ ಮನೆಯಲ್ಲಿ ಹೇಗಿರ್ತಾರೆ, ಒಬ್ಬ ಪ್ರತಿಯೊಬ್ಬ ಹೆಣ್ಣಿನ ಒಂದು ಸಾಧನೆಯ ಹಿಂದೆ ನೀವು ಹೇಳ್ದಂಗೆ ಗಂಡಸಿರ್ತಾರೆ ಅಥವಾ ತಂದೆ ಆಗಿರಬಹುದು ಗಂಡ ಆಗಿರಬಹುದು. ಸೊ ಶಾಲಿನಿ ಅವರ ಜೀವನದಲ್ಲಿ ರಜನೀಶ್ ಗೋಯಲ್ ಅವರ ಪಾತ್ರ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ಬಹಳ ಮುಖ್ಯವಾಗಿರ್ತದೆ. ಅವರು ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರತಿಯೊಂದು ಹಂತದಲ್ಲಿ ನನ್ನ ಜೊತೆಗಿರ್ತಾರೆ, ನನಗೆ ಪ್ರೋತ್ಸಾಹಿಸ್ತಾರೆ. ನಾನು ಅವರಿಗೆ ಗುರು ಅಂತ ಹೇಳ್ತೀನಿ. ನನಗೆ ಪ್ರಾರಂಭದಲ್ಲಿ ಕರ್ನಾಟಕ ರಾಜ್ಯ ಆಯ್ಕೆ ಆದಾಗ ಅವರು ಮೊದಲೇ 3 ವರ್ಷ ನನಗಿಂತ ಸೀನಿಯರ್ ಇರೋದ್ರಿಂದ ಅವರು ಕರ್ನಾಟಕದಲ್ಲಿ ಇದ್ರು, ಅವರು ಕನ್ನಡ ಚೆನ್ನಾಗಿ ಕಲ್ತಿದ್ರು, ಅದಕ್ಕೆ ನನಗೆ ಕನ್ನಡ ಕಲಿಸೋರು ಅವರೇ. ಸೊ ಅದು ಮಾತ್ರ ಅಲ್ಲ, ಒಬ್ಬರು ಹಿರಿಯ ಅಧಿಕಾರಿಯಾಗಿ ನಾನು ಕಲಿತಾ ಇರುವಾಗ ಏನಾದರೂ ಸಮಸ್ಯೆಗಳು ಏನಾದರೂ ಪ್ರಶ್ನೆಗಳು ಬಂದಾಗ ಅವರು ತಕ್ಷಣ ನನಗೆ ಒಂದು ಸಲಹೆಗಳನ್ನು ಕೊಡುವಂಥದ್ದು. ಸೊ ಎಲ್ಲ ರೀತಿ ನನಗೆ ಗುರುಗಳೇ ಆಗಿರ್ತಾರೆ, ವೈಯಕ್ತಿಕವಾಗಿ ಜೀವನದಲ್ಲಿ ಕೂಡ ಮತ್ತು ಪ್ರೊಫೆಷ್ನಲ್ ಆಗಿ ಕೂಡ ವೃತ್ತಿ ಜೀವನದಲ್ಲಿ ಕೂಡ ಅವರು ನನಗೆ ಮಾರ್ಗದರ್ಶಕರಾಗಿರ್ತಾರೆ. ಜೊತೆಗೆ ಅವರ ಒಂದು ನಾನೀಗ ಅತ್ತೆ ಬಗ್ಗೆ ಹೇಳಿದೆ, ಅವರ ತಂದೆ ತಾಯಿ ಅವರ ಮನೆಯಲ್ಲಿ ಅವರ ಮೌಲ್ಯಗಳು ಹೇಗಿತ್ತಂದ್ರೆ ಭೇದ ಭಾವ ಅವೆಲ್ಲ ಇರಲಿಲ್ಲ. ಸೊ ಅದೇ ಮೌಲ್ಯಗಳನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಗ್ರಹಿಸ್ಕೊಂಡಿದ್ದಾರೆ. ಸೊ ಆ ಮೌಲ್ಯಗಳಿಂದ ನನ್ನ ಜೊತೆಗೆ ಅವರ ವ್ಯವಹಾರನೂ ಅದೇ ರೀತಿ ಇರುತ್ತೆ, ಅವರಲ್ಲಿ ಯಾವ ಜಲಸಿ ಇಲ್ಲ. ಸೊ ಶಾಲಿನಿ ರಜನೀಶ್ ಅವರ ಒಂದು ಪುಸ್ತಕ ಬಂತು ಅಥವಾ ಪ್ರೋಗ್ರಾಮ್ ಬಂತು ಅವ್ರದ್ದು ಬಂದಿಲ್ಲ ಅಂತ ಅವ್ರಿಗೆ ಏನು ಜಲಸಿ ಆಗೋದಿಲ್ಲ. ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ ನಾವು, ಫ್ರೆಂಡ್ ಫಿಲಾಸಫರ್ ಗೈಡ್. ನಾನು ದೇವರಿಗೆ ತುಂಬಾ
ಋಣಿ ಆಗಿದ್ದೀನಿ. ಬಹಳ ಉತ್ತಮವಾದಂತ ಬಹುಶಃ ಕನಸಿನಲ್ಲಿ ನೋಡ್ತಕ್ಕಂಥವ್ರು ನನಗೆ ಗಂಡನಾಗಿ ಸಿಕ್ಕಿದಾರಂದ್ರೆ ನಿಜವಾಗಿ ಮೇಡಮ್ ಹೇಳ್ತಾ ಇದ್ರಿ 3 ವರ್ಷ ಸೀನಿಯರ್ ನಿಮ್ಗಿಂತ ರಜನೀಶ್ ಅವರು. ಸೊ ಹೇಗಾಗುತ್ತೆ ನಿಮ್ಮಿಬ್ಬರ ಪರಿಚಯ? ಒಂದೇ ಊರಿನವರು ಅಂತ ಕೂಡ ಮ್ಯಾರೇಜ್ ಅಂತ ತಿಳ್ಕೊಂಡಿದ್ರಿ? ಇಲ್ಲ, ನಾವು ಒಂದೇ ಊರ್ನವರು, ಒಂದೇ ಶಾಲೆಯಲ್ಲಿ ಓದಿದವರು. ಆದ್ರೆ ಹೇಳಿದೆ ಅಲ್ಲ, ಪ್ರಾರಂಭದಿಂದ ನನ್ಗೆ ಬರೀ ಓದೋ ಕಡೆ ನನ್ನ ಲಕ್ಷ್ಯ ಇರ್ತಕ್ಕಂಥದ್ದು, ಅವ್ರದ್ದು ಹಾಗೇನೆ. ಸೊ ನಾವು ಆಕ್ಚುಲಿ ನಾನಂತೂ ನೋಡೇ ಇಲ್ಲ, ಅವ್ರು ನಮ್ಮ ಸ್ಕೂಲ್ನಲ್ಲಿ ಇದ್ರಂತೂ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ನಾನು IAS ನಲ್ಲಿ ಸೇರಿದಾಗ ನನ್ನ ತಂದೆ ಅವರು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಈಗ ಹುಡುಗಿಗೆ ಅಲ್ಲಿ ಕಳಿಸ್ಬೇಕು, ಬಹಳ ದೂರ ಆಗ್ತದೆ, ಹೊಸ ಒಂದು ರಾಜ್ಯ, ಒಬ್ಳೆ ಹೇಗ್ ಕಳಿಸೋದು, ಯಾವತ್ತು ಮನೆ ಬಿಟ್ಟು ಹೋಗಿಲ್ಲ. ಹಾಗೆ ಅವರು ಹುಡುಕ್ಲಿಕ್ಕೆ ಶುರು ಮಾಡಿದಾಗ ನಮ್ಮ ಚಂಡೀಗಢದಿಂದಲೇ ಇವರು ರಜನೀಶ್ ಅವರು IAS ನಲ್ಲಿ ಇದ್ರು, ಇನ್ನು ಮದುವೆ ಆಗಿರ್ಲಿಲ್ಲ ಅಂತ ಗೊತ್ತಾಯ್ತು. ಹಾಗೆ ಅವರ ತಂದೆ ತಾಯಿ ಮತ್ತು ನಮ್ಮ ತಂದೆ ತಾಯಿಗೂ ಪರಿಚಯ ಇತ್ತು. ಯಾಕೆಂದ್ರೆ IAS ಅಧಿಕಾರಿಯಾಗಿ ಅಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಇವರು ಪ್ರೊಫೆಸರ್ ಆಗಿ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ದಾರೆ. ಯಾವುದೊಂದು ಕೆಲವು ಸಂದರ್ಭದಲ್ಲಿ ಅವರು ಸಿಗ್ತಿದ್ರು. ಜೊತೆಗೆ ಅವರು ಅವ್ರ ತಂದೆ, ನಮ್ಮ ತಂದೆ ಮತ್ತೆ ನನ್ನ ಅಣ್ಣ ಮತ್ತೆ ರಜನೀಶ್ ಅವರು ಎಲ್ಲರೂ ಯೋಗ ಕ್ಲಾಸ್ಗೆ ಒಟ್ಟಿಗೆ ಹೋಗ್ತಿದ್ರು ಚಿಕ್ಕ ವಯಸ್ಸಿಂದ. ಸೊ ಆವಾಗ ಕೂಡ ಒಂದು ಅವ್ರು ನೋಡಿರೋಂಥದ್ದು, ಓ ಆ ಹುಡುಗ ಇದ್ರಂತೆ ಅಂತ ನೋಡಿರುವಂಥದ್ದು. ಸೊ ಒಳ್ಳೆ ಫ್ಯಾಮಿಲಿ ಇದೆ ಎಲ್ಲ ಒಂದೇ ಕಡೆನವರು, ಹಾಗೆ ಅವರು ಮಾತಾಡಿದ್ರು ಹೌದು ಅಂತ. ಅವರು ಬಂದ್ಬಿಟ್ರು, ನೋಡಿದ್ರು, ಫಿಕ್ಸ್ ಆಯ್ತು. ರಜನೀಶ್ ಅವರ ಒಂದು ವಿಚಾರಕ್ಕೆ ನೆನ್ಸ್ಕೊಂಡ್ರೆ ಸಾಕಷ್ಟು ಬ್ಯಾಕ್ ಬೋನ್, ಬ್ಯಾಕ್ ಸಪೋರ್ಟ್ ತುಂಬಾ ಇದೆ. ಜೊತೆಗೆ ಮಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವ ಒಂದು ವಿಚಾರಗಳು ಕಣ್ ಮುಂದೆ ಬರುತ್ತೆ? ಯಾಕೆಂದ್ರೆ ಸಾಕಷ್ಟು ಇಬ್ರು ಕೂಡ ಅಧಿಕಾರಿಗಳಾಗಿರೋದ್ರಿಂದ ಟೈಮ್ ಮಾಡ್ಕೊಳ್ಳೋದು ತೀರಾ ಕಡಿಮೆ, ಬಟ್ ಆದ್ರೂ ಕೂಡ ಮಗಳಿಗೋಸ್ಕರ ಎಷ್ಟು ಟೈಮ್ ಅನ್ನ ಮೀಸಲಾಗಿಡ್ತೀರಾ ಇಬ್ರು ಸಹ? ಅದಕ್ಕೆ ನನಗೆ ಅವರು ತಮಾಷೆಗೆ ಹೇಳ್ತಾರೆ, ಸೊ ನಾವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ತಾರೆ. ಯಾವುದೋ ಒಂದು ಇಂಟರ್ವ್ಯೂದಲ್ಲಿ ನಾನು ಹೇಳಿದೆ ನನಗೆ ಸಿಗೋದೇ 1-2 ಗಂಟೆ ಅವ್ರ ಜೊತೆಗೆ. ಸೊ ನಾವು ಕ್ವಾಲಿಟಿ ಟೈಮ್ ಯೂಸ್ ಮಾಡೋಕ್ಕೆ ಬರೋದು. ಸೊ ಇವಾಗ ನನಗೆ ಅವರು ನಗ್ತಾರೆ ಅದ್ರು. ಬಟ್ ಮಗಳು, ಅವರ ಹೆಸರು ಮುಸ್ಕಾನ್, ಮುಸ್ಕಾನ್ ಅಂದರೆ ನಗುಮುಖ. ಅವರು ಹಸನ್ ಮುಖಿ ಆಗಿದ್ದಾರೆ. ಅವ್ರು ಯಾವತ್ತು ಭಾಳ ಸ್ಮೈಲಿಂಗ್ ಚೈಲ್ಡ್, ತುಂಬ ಒಳ್ಳೆ ಅವರ ಎಲ್ಲ ರೀತಿ. ಈಗ ಹೆಣ್ಮಕ್ಳಾಗಿ ನಾನು ಅದನ್ನೇ ನೋಡ್ತಾ ಇದ್ದೀನಿ, ಅವರಿಗೆ ನೀವು ಹಾರ್ಸ್ ರೈಡಿಂಗ್ ಹೇಳಿದ್ರೆ ಅದನ್ನು ಮಾಡ್ತಾರೆ, ಕುದುರೆ ಸವಾರಿ ಮಾಡ್ತಾರೆ, ಅವರು ಚೆಸ್ ಆಡ್ತಾರೆ, ಅವರು ಡ್ಯಾನ್ಸ್ ಮಾಡ್ತಾರೆ, ಅವರು ಎಲ್ಲ ರೀತಿ ಸ್ಟಡೀಸ್ ಅಲ್ಲಿ ಚೆನ್ನಾಗಿದ್ದಾರೆ, NCC ಕೆಡೆಟ್ ಆಗಿದ್ದಾರೆ, ಸ್ಪೋರ್ಟ್ಸ್ ಅಲ್ಲಿ ತುಂಬ ಚೆನ್ನಾಗಿದ್ದಾರೆ, ಎಲ್ಲ ಫೀಲ್ಡ್ಸ್ ಅಲ್ಲಿ ತುಂಬ ಮುಂದೆ ಬಂದಿದ್ದಾರೆ. ಸೊ ನಮಗೆ ಒಬ್ಬಳೆ ಮಗಳು, ಆದ್ರೆ ನಾವು ಅವರಿಗೆ ಎನ್ಕರೇಜ್ ಮಾಡ್ತೀವಿ. ಆದ್ರೆ ಒಂದೇ ಒಂದು ಅವ್ರು ಹೇಳ್ತಾರೆ, ನೀವಿಬ್ರು IAS ಅಧಿಕಾರಿ ಆಗಿದ್ರೆ ನನ್ನಿಂದ ಈ ನಿರೀಕ್ಷೆ ಮಾಡ್ಬೇಕು, ಅಷ್ಟೊಂದು ಓದಕ್ಕೆ ನನಗೆ ಆಗಲ್ಲ, ನನಗೆ ಆರಾಮಾಗಿ ಬಿಡಿ. ಎಲ್ಲವೊಂದು ಕಡೆ ನಿಮ್ಮ ತಂದೆಗೆ ಮಗಳು IAS ಅಧಿಕಾರಿ ಆಗ್ಬೇಕಿತ್ತು, ಸೊ ಅವರ ತಂದೆಗೂ ಕೂಡ ಮಗಳು IAS ಅಧಿಕಾರಿ ಆಗ್ಬೇಕು, ನಮ್ಮ ಪೀಳಿಗೆ ಮುಂದುವರಿಸ್ಬೇಕು ಅನ್ನೋ ಆಸೆ ಇದೆಯಾ? ಬೇಡ, ನಮ್ಮ ತಂದೆಗೂ ಕೂಡ ಅವರು ಯಾವತ್ತು ನನಗೆ ಒತ್ತಾಯ ಮಾಡಿಲ್ಲ. ಅವರು ಒಂದು ಹೇಳ್ತಾರಲ್ಲ ರೋಲ್ ಮಾಡೆಲ್ ಆಗಿ ಅವರೇ ನನ್ನ ಕಣ್ ಮುಂದೆ ಇದ್ರು. ಸೊ ನಾನೇ ಆಯ್ಕೆ ಮಾಡಿದ್ದು, ಹಾಗೆ ಅವರಿಂದ ಮಾರ್ಗದರ್ಶನವನ್ನ ನಾನು ಪಡ್ಕೊಂಡಿದ್ದೆ. ಇದು ಬಹಳ ಮುಖ್ಯ. ನಾವು ತಂದೆ ತಾಯಿಯಾಗಿ ಮಕ್ಕಳಿಗೆ ಯಾವುದೇ ಒಂದು ಒತ್ತಾಯ ಪೂರ್ವಕವಾಗಿ ಹೇಳಬಾರ್ದು. ಅವರ ಆಸಕ್ತಿಗೆ ತಕ್ಕಂತೆ ನಾವು ಅವರಿಗೆ ಪ್ರೋತ್ಸಾಹ ಮಾಡ್ತಾ ಹೋಗ್ಬೇಕು. ಅವರ ಆಸಕ್ತಿ ಎಲ್ಲಿದೆ ಅಲ್ಲಿ ಅವರು ಶ್ರಮ ಪಟ್ಟು ಹೋಗ್ತಾರೆ ತಾನಾಗಿ. ಆದ್ರೆ ಅವರ ಆಸಕ್ತಿ ಇಲ್ಲದೆ ಹೋದ್ರೆ ನಾವು ಅವರಿಗೆ ಜಬರ್ದಸ್ತಿಯಾಗಿ ಮಾಡಿಬಿಟ್ರೆ ಅವರಿಗೆ ಯಶಸ್ಸು ಸಿಕ್ಕಿದ್ರೂ ಕೂಡ ಅವರು ಸಮಾಧಾನವಾಗಿ ಇರೋದಿಲ್ಲ. ಮಾರ್ಗದರ್ಶನ ಕೊಡ್ಬೇಕಷ್ಟೇ ಹೊರತು ನಾವು ಒತ್ತಾಯ ಮಾಡಬಾರ್ದು. ಸೊ ಹಾಗಾಗಿ ನನ್ನ ಮಗಳು ಅಂತೂ ಡಿಸೈಡ್ ಮಾಡಿದ್ದಾರೆ, IAS ಅಂತೂ ಆಗಲ್ಲ, ಏನಾಗ್ತಾರೆ ನೋಡ್ಬೇಕು. ಎಸ್ ಮೇಡಮ್, ಈಗಾಗಲೇ ಹೇಳ್ತಾ ಇದ್ದೀರಾ ಇಷ್ಟೆಲ್ಲ ಸಾಧನೆಗಳ ಜೊತೆಗೆ ಮತ್ತೊಂದು ಸಾಧನೆ, ಬರೆಯುವಂತಹ ಹವ್ಯಾಸ ಕೂಡ ಶಾಲಿನಿ ಅವರಿಗಿದೆ ಅಂತ. ಸೊ ಶಾಲಿನಿ ಅವರು 11 ಇಂಗ್ಲಿಷ್ ಪುಸ್ತಕಗಳನ್ನ ಬರೀತಾರೆ, 5 ಕನ್ನಡ ಭಾಷೆ ಪುಸ್ತಕಗಳನ್ನ ಬರೀತಾರೆ. ಹೇಗೆ ಒಂದು ಪ್ರೇರೇಪಣೆ ಅಥವಾ ಒಂದು ಸ್ಫೂರ್ತಿ ಅದು? ನಾನು ಮೊದಲು ಕೂಡ ಹೇಳಿದೆ, IAS ಅಲ್ಲಿ ಪ್ರತಿ ದಿನವೂ ಒಂದು ಅನುಭವದ ಒಂದು ಕ್ಷಣ ಬರ್ತದೆ. ಏನೇನೋ ಬೇರೆ ಬೇರೆ, ಪ್ರತಿದಿನವೂ ಬೇರೆ, ಹೊಸ 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 ವಿಷಯಗಳು, ಹೊಸ ಸಮಸ್ಯೆಗಳು, ಹೊಸ ಜನರು ನಮ್ಮ ಸಂಪರ್ಕದಲ್ಲಿ ಬರ್ತಾರೆ. ಹಾಗಿದ್ದಾಗ ನಾವು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಅದು ಒಂದು ರೀತಿ ಕೇಸ್ ಸ್ಟಡಿ ಆಗಿರ್ತದೆ. ಅದು ಒಂದು ನಾವು ಹೇಳ್ತೀವಲ್ಲ, PhD ಮಾಡೋರು ಅನಾಲಿಸಿಸ್ ಮಾಡಿ ರಿಸರ್ಚ್ ಮಾಡ್ತಾರೆ. ಇದು ನಿಜವಾಗಿ ಒಂದು ಅನುಭವದ
ಒಂದು ಏನು ಹೇಳ್ತಾರೆ ಡೇಟಾ ಗೋಲ್ಡ್ ಮೈನ್ ಅಂತ ನಾನು ಹೇಳ್ತೇನೆ. ಸೊ ಇಂಥ ಅನುಭವಗಳು ನಮ್ಮ ಹಿರಿಯ ಸಾರಿ ಕಿರಿಯ ಅಧಿಕಾರಿಗಳಿಗೆ ಉಪಯೋಗ ಆಗಬಹುದು, ಅಥವಾ ಇಂಥ ಸಮಸ್ಯೆಗಳು ಜನರು ಏನೋ ನನ್ನ ಮುಂದೆ ತಂದರು, ಅದನ್ನು ಹೇಗೆ ಬಗೆಹರಿಸಿದ್ದು, ಅದನ್ನು ನಾವು ಪುಸ್ತಕ ರೂಪದಲ್ಲಿ ಅಥವಾ ಬರವಣಿಗೆ ಮೂಲಕ ಅದನ್ನು ಪ್ರಿಸರ್ವ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾರಿಗಾದರೂ ಉಪಯೋಗ ಆಗ್ಬೋದು ಅಂತ ನನಗೆ ಅನಿಸ್ತು. ಹಾಗೆ ನಾನು ಇದನ್ನು ನಾವು ಯಾಕೆ ಅಂಕಣಗಳಿಂದ ಪ್ರಾರಂಭ ಮಾಡಿದೆ, ನನಗೆ ಒಬ್ಬರು ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ ಇದ್ರು, ಯಾಕೆಂದರೆ ಕನ್ನಡ ಕಲ್ತಿದ್ದೀವಿ, ಆಡಳಿತವಾಗಿ ಸ್ವಲ್ಪ ಮಟ್ಟಿಗೆ ನಮಗೆ ಅವರು ತರಬೇತಿನೂ ನೀಡಿದರು, ಆದರೆ ಬರೆಯುವಂಥದ್ದು ಮತ್ತು ಅದು ಜನರು ಓದುಗರಿಗೆ ಹಿಡಿಯುವಂಥದ್ದು ಅದು ರೀತಿನೇ ಬೇರೆ ಇರುತ್ತೆ. ಸೊ ಇದಕ್ಕೆ ಅಷ್ಟೊಂದು ಧೈರ್ಯ ಇರಲಿಲ್ಲ, ಆದರೆ ಮನಸ್ಸಿತ್ತು. ಹಾಗೆ ಒಬ್ಬರು ಫ್ರೆಂಡ್ ನನಗೆ ಉಷಾ ವಾಸು ಅಂತ ಅವ್ರು ನನಗೆ ಎನ್ಕರೇಜ್ ಮಾಡಿದರು, ನಾನು ಪ್ರಾರಂಭ ಮಾಡಿದೆ. ಅದು ಪ್ರಾರಂಭ ಆದಮೇಲೆ ಜನರು ತುಂಬ ಮೆಚ್ಚಿದ್ರು, ಯಾಕೆಂದ್ರೆ ಬಹಳ ಸರಳ ಭಾಷೆಯಲ್ಲಿ, ಯಾಕೆಂದ್ರೆ ನನಗೆ ಅದಕ್ಕಿಂತ ಕಲಿಷ್ಠ ಭಾಷೆ ಗೊತ್ತಿಲ್ಲ, ನಾನು ಸರಳವಾಗಿನೇ ಕಲ್ತಿರೋದು, ಸರಳವಾಗಿನೇ ಬರೆಯೋದು. ಅದನ್ನು ಹೇಳಂತೂ ಮುಖ್ಯ ಉದ್ದೇಶ ಇಷ್ಟೇ ಇತ್ತು, ಸರ್ಕಾರದ ವಿವಿಧ ಯೋಜನೆಗಳು ಜನಕ್ಕೆ ತಲುಪಬೇಕು. ಸಾವಿರಾರು ಇವತ್ತು ಸಾವಿರಾರು ಯೋಜನೆಗಳಿದೆ, ಆದರೆ ನಾನು ಹಳ್ಳಿಗಳಲ್ಲಿ ಅಥವಾ ಕೆಲವು ಕಡೆ ಹೋದಾಗ ನೋಡ್ತೀನಿ, ಜನರಿಗೆ ಆ ವಿಷಯ ಗೊತ್ತಿಲ್ಲ. ಓ ಹೌದಾ, ಸರ್ಕಾರದಿಂದ ನಮ್ಗೆ ಇದು ಸಿಗತ್ತಾ ಅಂತ ಅವರಿಗೆ ವಿಷಯನೂ ಗೊತ್ತಿಲ್ಲ, ಅಥವಾ ಗೊತ್ತಿದ್ರೆ ಹೇಗೆ ಪಡಿಬೇಕು ಅದು ಒಂದು ಅವರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ನ್ಯಾಚುರಲಿ ಅವರಿಗೆ ಮುಟ್ಟೋದಿಲ್ಲ. ಸೊ ಜನರಿಗೆ ಹೇಗೆ ಪಡಿಬೇಕು ಯೋಜನೆಗಳ ಉಪಯೋಗ ಪ್ರಯೋಜನ ಅಂತ ನಾನು ಬರೀಲಿಕ್ಕೆ ಆ ಒಂದು ಮಹಿಳಾ ಮಕ್ಕಳ ಇಲಾಖೆಯಿಂದ ಪ್ರಾರಂಭ ಮಾಡಿದೆ. ಸೊ ಇದನ್ನ ಬರಿತಾ ಬರಿತಾ ನಾನು ಈಗ ಸರ್ಕಾರ ಪ್ರತಿಯೊಂದು ವರ್ಷ ಎರಡು ವರ್ಷದಲ್ಲಿ ಬೇರೆ ಇಲಾಖೆ ಕೊಡುತ್ತೆ, ಬೇರೆ ಬೇರೆ ಅನುಭವಗಳು ಬರುತ್ತೆ, ಆ ಅನುಭವಗಳನ್ನ ಬರಿತಾ ಬರಿತಾ ನಾನು ಪುಸ್ತಕ ರೂಪದಲ್ಲಿ ತರ್ತಾ ಹೋಗಿದ್ದೀನಿ. ಎಸ್ ಮೇಡಮ್, ಈಗಾಗಲೇ ಹೇಳ್ತಾ ಇದ್ರಿ ಯೋಜನೆಗಳು ಜನರಿಗೆ ಮುಟ್ಟುವಂತಹ ಕೆಲಸಗಳಾಗ್ತಾ ಇಲ್ಲ ಅಂತ. ಸೊ ಅದಕ್ಕೆ ಯಾರ ಒಂದು ಫಾಲ್ಟ್ ಇಲ್ಲಿ ಎಂದು ಕಾಣುತ್ತೆ? ನಾನು ಹೇಳ್ತೀನಿ ನನ್ನ ಫಾಲ್ಟ್, ಇನ್ ಯಾರಿಗೆ ಹೇಳಬೇಕು? ನಾವು ಅನುಷ್ಠಾನ ಸರ್ಕಾರ ನಮ್ಮ ರಾಜನೀತಿ ಕ್ಷೇತ್ರದಲ್ಲಿ ಇದ್ದವರು ಯಾರು ಸರ್ಕಾರ ನಡೆಸ್ತಾರೆ ಅವರು ಏನಾದರೂ ಯೋಜನೆಗಳನ್ನು ರೂಪಿಸ್ತಾರೆ, ನಾವು ಜೊತೆಗೆ ಇರ್ತೀವಿ. ಆದರೆ ಅನುಷ್ಠಾನ ಮಾಡುವಂಥದ್ದು ಕೆಲಸ ಖಂಡಿತವಾಗಿ ಸರ್ಕಾರಿ ನೌಕರರದು ಕೆಲಸ ಇರುತ್ತೆ. ಸೊ ಅದೇ ನಾನು ಮತ್ತು ನನ್ನ ತಂಡ ಅದಕ್ಕೆ ಜವಾಬ್ದಾರು, ಯಾವುದೇ ಒಂದು ಇಲಾಖೆಯಲ್ಲಿ ಆಗಲಿ. ನಾವು ಒಂದು ವಿಶೇಷ ಬದಲಾವಣೆ ನಾವು ನೋಡಬೇಕು. ನೋಡಿ, ಮೊದಲು ನಮ್ಮ IAS ಬದಲಿ ICS ಅಂತ ಇತ್ತು, ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಹೇಳಿ. ಆವಾಗ ಬ್ರಿಟಿಷರು ಬಂದು ಆಡಳಿತವನ್ನ ನಡೆಸ್ತಾ ಇದ್ರು. ಆವಾಗ ಏನಿತ್ತು, ಬ್ರಿಟಿಷರು ಈ ದೇಶದಲ್ಲಿ ಅವರು ಲೂಟಿ ಮಾಡಕ್ ಬಂದವರು, ತಗೊಳ್ಳುವಂಥದ್ದು ಅಲ್ವಾ. ಆದರೂ ಒಂದು ಒಳ್ಳೆ ಆಡಳಿತದ ವ್ಯವಸ್ಥೆಯನ್ನು ತಂದಿದ್ರು. ಆ ಒಳ್ಳೆ ಆಡಳಿತ ವ್ಯವಸ್ಥೆಯನ್ನು ನಾವು ಉಳಿಸ್ಕೊಂಡು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಭಾರತೀಯ ಆಡಳಿತ ಸೇವೆ ಅಂತ ನಾವು ಅದನ್ನು ಬದಲಾವಣೆ ಮಾಡಿದ್ದೀವಿ. ಆದರೆ ಆ ಒಂದು ಮಾನಸಿಕ ಬದಲಾವಣೆ ಬಹಳ ಮುಖ್ಯವಿದೆ. ನೀವು ರೂಲರ್ ಅಲ್ಲ, ನೀವು ನಿಜವಾಗಿ ಸೇವಕರು, ಪಬ್ಲಿಕ್ ಸರ್ವಿಸ್, ನೀವು ಸೇವಕರು. ಸೇವಕರು ಇರುವಾಗ ನೀವು ಜನರ ಸಮಸ್ಯೆಯನ್ನು ಬಗೆಹರಿಸೋದು ಅಥವಾ ಅವರಿಗೆ ತಲುಪಿಸುವಂಥದ್ದು ನೀವು ಸೇವಕರ ಭಾವನೆಯಿಂದ ಮಾಡಬೇಕು. ನಿಮ್ಮ ಪವರ್ ಕೊಟ್ಟಿದ್ದು ಹೌದು, ಆದರೆ ಆ ಪವರನ್ನು ಜನರಿಗಾಗಿ ಯೂಸ್ ಮಾಡುವಂಥದ್ದು ನಿಮಗಾಗಿ ಅಲ್ಲ ಅಂತ. ಆ ಒಂದು ಮಾನಸಿಕ ಬದಲಾವಣೆ ನಮ್ಮ ಯಾವುದೇ ಹಂತದಲ್ಲಿ, ಅದು IAS ಹಂತದಲ್ಲಿ ಇರ್ಬೋದು, ಕೆಳಗಡೆ ಯಾವುದೇ ಒಂದು ಹಂತದಲ್ಲಿ ಇರ್ಬೋದು, ಒಬ್ಬ ಗ್ರೂಪ್ ಡಿ ನೌಕರ ಹಂತದಲ್ಲಿಯೂ ಅದು ಮನಸ್ಸಿಗೆ ಭಾವನೆ ಬೇಕೇ ಬೇಕು. ಮಾಡೋಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ, ಯಾಕಂದ್ರೆ ಇವರು ಆದಷ್ಟು ಕಚೇರಿಗೆ ಸೀಮಿತ ಆಗಿರ್ತಾರೆ, ಕಡತಗಳಿಗೆ ಸೀಮಿತ ಆಗಿರ್ತಾರೆ. ಜನರ ಹತ್ರ ಹೋಗುವಂಥದ್ದು ಯಾರಿಗೆ ಇದೆ ಅವಕಾಶ? ಅದು ಜನರ ಪ್ರತಿನಿಧಿಗಳಿಗೆ, ಕರೆಕ್ಟ್ ಅಲ್ಲ? ಸೊ ಒಂದು ಸಾವಿರ ಜನರಿಗೆ ಒಬ್ಬರು ಗ್ರಾಮ ಪಂಚಾಯತ್ ಸದಸ್ಯರು ಆಯ್ಕೆ ಆಗಿ ಬರ್ತಾರೆ, ಈ ಥರ ಒಂದು ಲಕ್ಷ ಜನರಿಗೆ ಒಬ್ಬರು ಮೇಲೆ ಜಿಲ್ಲಾ ಪಂಚಾಯತ್ನವರು ಬರ್ತಾರೆ, ಎರಡೂವರೆ ಲಕ್ಷಕ್ಕೆ ಒಬ್ಬರು ಶಾಸಕರು ಬರ್ತಾರೆ, ಒಂದು ಕೋಟಿ ಜನರಿಗೆ ಇಷ್ಟು ಜನ ಅಥವಾ ಒಂದು 50 ಲಕ್ಷ ಜನರಿಗೆ ಒಬ್ಬರು MP ಅವರು ಬರ್ತಾರೆ. ಸೊ ಇವರೆಲ್ಲ ಜನಪ್ರತಿನಿಧಿಗಳು, ಅವರು ಜನರ ಜೊತೆಗೆ ಮಿಂಗಲ್ ಆಗುವಂಥದ್ದು ಅವರಿಗೆ ಸ್ವಾಭಾವಿಕ, ಅದೇ ಅವ್ರ ಅವರ ವೃತ್ತಿನೇ. ಹೀಗೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ನೌಕರರು ಕೈ ಜೋಡಿಸಿ ಕೆಲಸ ಮಾಡಿದರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೆ ಇದು ರೀಚ್ ಆಗತ್ತೆ. ಅದು ಒಂದು ಆ ಹೊಂದಾಣಿಕೆ, ಆ ಒಂದು
ತಂದ ಹೆಂಗ್ ಕೆಲಸ ಮಾಡ್ತದೆ, ಕೈ ಜೋಡಿಸುವಂತದ್ದು ಕೆಲಸ ಆದ್ರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೆ ರೀಚ್ ಆಗುವಂಥದ್ದು. ಸೊ ನಾನು ಬರೀ ಸರ್ಕಾರಿ ನೌಕರು ಇದಕ್ಕೆ ಕಾರಣ ಆಗಿರ್ತಾರೋ ಅಥವಾ ಬರೀ ರಾಜನೀತಿಕರು ಕಾರಣ ಆಗಿರ್ತಾರಲ್ಲ, ಇಬ್ರು ಸೇರಿ ಇದು ಕರ್ತವ್ಯ. ಅದಕ್ಕೇನೆ ಪ್ರಜಾಪ್ರಭುತ್ವದಲ್ಲಿ ಈ ಒಂದು ಅಂಗವಾಗಿ ಕಟ್ಟಿದ್ದು. ಸರ್ಕಾರಿ ನೌಕರರು ಇರಬೇಕು, ರಾಜನೀತಿಕರು ಇರಬೇಕು, ಬಟ್ ಇಬ್ರು ಜೋಡಿಸಿ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಮಾತ್ರ ಜನರಿಗೆ ಒಳ್ಳೇದಾಗತ್ತೆ ಅಂತ ನನ್ನ ಭಾವ. ಎಸ್, ಈಗ ಶಾಲಿನಿ ಅವರು IAS ಅಧಿಕಾರಿ ಆಗದೇ ಇದ್ರೆ ಸಮಾಜದಲ್ಲಿ ಯಾವ ಒಂದು ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ತಾ ಇದ್ರು, ಯಾವ ಕ್ಷೇತ್ರದಲ್ಲಿ ಹೋಗ್ತಿದ್ರು ಅಂತ? ನನಗೆ ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ನಾನು ಚಿಕ್ಕ ವಯಸ್ಸಿಂದಲೂ ಎಲ್ಲ ಡ್ಯಾನ್ಸ್, ಸಿಂಗಿಂಗ್, ಆಮೇಲೆ ನಾಟಕ, ನಾಟಕ ವಿಶೇಷವಾಗಿ ತುಂಬಾ ರೋಲ್ಸ್ ಎಲ್ಲ ಮಾಡ್ತಿದ್ದೆ. ಸುಮಾರು ಪ್ರೈಸಸ್ ಬಂದಿದೆ. ಬಹುಶಃ ಚಿಕ್ಕಂದಿನಿಂದಲೂ ಕೂಡ ಓದಿನ ಕಡೆ ಬಹಳ ಆಸಕ್ತಿ, ಅದನ್ನು ಬಿಟ್ಟು ಬೇರೆ ಕಡೆ ಗಮನ ಸೆಳಿತಿರ್ಲಿಲ್ಲ ಅಂತ ಹೇಳ್ತಿದ್ರಿ. ಸೊ ಓದು ಬೇಜಾರಾಯ್ತು ಅಥವಾ ಓದಾದ್ಮೇಲೆ ನೆಕ್ಸ್ಟ್ ಬೇರೆ ಒಂದು ಆಟಿಕೆ ಆಗಿರ್ಬೋದು, ಈಗ ನೀವು ಹೇಳ್ದಂಗೆ ರಂಗಭೂಮಿ, ಆರ್ಟ್, ಕಲ್ಚರ್, ಹೀಗೆ ಅದೆಲ್ಲ ಮಾಡ್ತಿದೆ. ಓದೋದಂದ್ರೆ ನಾನು ಹೇಳೋದು ಶಾಲೆ ಆವರಣದಲ್ಲಿ ಇರ್ತಕ್ಕಂತ ಎಲ್ಲ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತಿದೆ. ಬಟ್ ನನ್ನ ಮೊದಲಿನ ಗುರಿ ಅಕಾಡೆಮಿಕ್ ಎಕ್ಸಲೆನ್ಸ್, ಅದನ್ನ ಬಿಟ್ಟು ಇಲ್ಲಿ ಫಿಲ್ಮ್ ನೋಡೋದು, ಅಲ್ಲಿ ಪಾರ್ಟಿ ಮಾಡೋದು, ಅದರಲ್ಲಿ ಹೋಗ್ತಿರ್ಲಿಲ್ಲ ಅಂತ, ಅಥವಾ ಬಾಯ್ ಫ್ರೆಂಡ್ ಇಡೋದು. ಮೇಡಮ್, ಈಗ ಸಾಕಷ್ಟು ಹೆಣ್ಮಕ್ಳಿಗೆ ಒಂದು ಅಭದ್ರತೆ ಕೊರತೆ ಇರುತ್ತೆ, ಜೊತೆಗೆ ಅವರಲ್ಲೇ ಅವರಿಗೆ ಮನೆಯಲ್ಲಿದ್ರು ಕೂಡ ನಮಗೆ ನಾವೇ ಯಾವತ್ತಿದ್ರು ಗಂಡ ಆಗ್ಲಿ ಅಥವಾ ಮದ್ವೆ ಆದ ನಂತರ ಅಪ್ಪ ಅಮ್ಮ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನುವಂತ ಒಂದು ಗಾದೆ ಮಾತಿನ ಪ್ರಕಾರ ಹೆಣ್ಮಕ್ಳ ಒಂದು ಮನಸ್ಥಿತಿ ಅದೇ ರೀತಿ ಇರುತ್ತೆ. ಸೊ ಅಂತಹ ಒಂದು ಹೆಣ್ಮಕ್ಳಿಗೆ ಒಂದು ಪಾಸಿಟಿವ್ ಥಾಟ್ಸ್ ಅಂದ್ರೆ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ನಾನು ಇದನ್ನೇ ಹೇಳೋದು, ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಿಗೆ ನಾವು ಕಂಪೇರ್ ಮಾಡಿದ್ರೆ ಯಾವುದೇ ರೀತಿ ಕೊರತೆ ಇಲ್ಲ, ಹೆಚ್ಚಿಗೆನೆ ಇದೆ ಅಂತ. ಪ್ರಾಕೃತಿಕವಾಗ್ಲಿ ಆಗ್ಲಿ, ಮಾನಸಿಕವಾಗಿ ಆಗ್ಲಿ, ಇದು ಬಹಳ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಫಾರ್ ಎಕ್ಸಾಂಪಲ್, ಒಂದು ತುಂಬಾ ಕಷ್ಟದ ಒಂದು ಸಮಸ್ಯೆ ಅಥವಾ ಪ್ರಶ್ನೆ ಇದ್ದಾಗ ಹೆಣ್ಮಕ್ಳು ಅಲ್ಲಿ ಇರ್ತಕ್ಕಂಥ ಸಹನ ಶಕ್ತಿ ಗಂಡ್ ಮಕ್ಳಿಗಿಂತ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ದಿನನಿತ್ಯದ ಉದಾಹರಣೆ ಡೆಲಿವರಿ ಲೇಬರ್ ಪೇನ್ಸ್, ಎಷ್ಟು ಸಹನೆ ಆ ಹೆಣ್ಮಕ್ಳಿಗೆ ಒಟ್ಟು ಆಟೋಮ್ಯಾಟಿಕ್ ಪ್ರಾಕೃತಿಕವಾಗಿ ಬಂದಿರ್ತದೆ, ಅದು ಬಹುಶಃ ಇನ್ನೊಬ್ರು ಸಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ಒಳ್ಳೆ ಪ್ರಾಕೃತಿಕ ಗುಣ ನಮ್ಮಲ್ಲಿ ಇದ್ದಾಗ ನಾವು ಹೀನ್ ಭಾವನೆ ಯಾವತ್ತು ನಮ್ಮ ಮನಸ್ಸಲ್ಲಿ ಬರ್ಲಿಕ್ಕೆ ಬಿಡಬಾರ್ದು. ಯಾರೊಬ್ರು ಕೊಟ್ಟರು ಕೂಡ ತಗೋಬಾರ್ದು ಅಂತ ಒಂದು. ಜೊತೆಗೆ ಈ ಸಮಾಜದಲ್ಲಿ ಇರ್ತಕ್ಕಂತ ವಿಶೇಷವಾಗಿ ನಮ್ಮ ತಂದೆ ತಾಯಿಗಳು ಅವರು ಯಾವುದೇ ಭೇದ ಭಾವ ಇಲ್ಲದೆ ಪ್ರೋತ್ಸಾಹನೆ ಮಾಡಬೇಕು. ಅದು ಶಿಕ್ಷಕರಾಗ್ಲಿ, ಎಲ್ಲಿಯೂ ಸಮಾಜದಲ್ಲಿ ಕೆಲಸದ ಒಂದು ಇದರಲ್ಲಿ ವಾತಾವರಣದಲ್ಲಿ ಆಗ್ಲಿ ಹೆಣ್ಮಕ್ಳಿಗೆ ಈ ಹೀನ ಭಾವನೆ ನೀಡ್ತಕ್ಕಂಥದ್ದು ಆಗ್ಬಾರ್ದು ಅಂತ ನನಗೆ. ಎಸ್ ಮೇಡಮ್, ಇದುವರೆಗೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ. ಮಹಿಳೆಯರಿಗೆ ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು, ಯಾವ ರೀತಿ ಸ್ಪೋರ್ಟಿವ್ ಆಗಿ ತಗೊಬೇಕು, ಈ ಬಗ್ಗೆ ಸಾಕಷ್ಟು ಸಲಹೆಗಳನ್ನ ತಿಳಿಸ್ಕೊಟ್ರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ಧನ್ಯವಾದಗಳು. ಜೊತೆಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮ್ದು ಶುಭಾಶಯಗಳು, ಎಲ್ಲ ವೀಕ್ಷಕರಿಗೂ ಶುಭಾಶಯಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಶಾಲಿನಿ ರಜನೀಶ್ ಅವರ ಒಂದು ಜೀವನದ ಸಾಹಸಗಾಥೆ, ಎಷ್ಟರ ಒಂದು ಆಳ ಅಥವಾ ಇಲ್ಲಿವರೆಗೂ ಏನು ತುತ್ತ ತುದಿಯನ್ನ ಬಂದು ತಲುಪಿದ್ದಾರೆ, ಇನ್ನು ಮುಂದೆ ಕೂಡ ಸಾಕಷ್ಟು ಸಾಧನೆಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಹಪಹಪಿ ಇದುವರೆಗೂ ಕೂಡ ಶಾಲಿನಿ ಅವರಿಗೆ ಕಡಿಮೆ ಆಗಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.